ನಾನು ಅದ ಫ್ಯಾಮಿಲಿ ಆಫ್ ಶೂನೇಮ್ ಎಂಬುದಾಗಿ ಶೂನೇಮಳ ಕುಟುಂಬದ ಕುರಿತಾಗಿ ಕೆಲವು ಸತ್ಯಗಳನ್ನ ದೇವರ ವಾಕ್ಯದಿಂದ ಕಲಿಯಬೇಕೆಂಬುದಾಗಿ ಕರ್ತನು ತಾನೇ ಪ್ರೇರೇಪಿಸಿದ್ರಿಂದ ಆ ಒಂದು ಕುಟುಂಬದ ಕುರಿತಾಗಿ ನಾನು ಇವತ್ತು ಮಾತಾಡಲಿಕ್ಕಿದ್ದೇನೆ. ಪ್ರೇರೆ ನಮ್ಮ ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳ ಹೆಸರುಗಳನ್ನ ನೋಡ್ತೇವೆ ಮತ್ತು ಅನೇಕ ಹೆಸರುಗಳಿಲ್ಲದಂತಹ ವ್ಯಕ್ತಿಗಳಿಂದ ಉಂಟಾದಂತಹ ಅನೇಕ ಒಂದು ಮಹತ್ವದಂತಹ ಕಾರ್ಯಗಳನ್ನು ಕುರಿತಾಗಿ ಸಹ ನಾವು ನೋಡುವಂತರಾಗಿದ್ದೇವೆ. ಅನೇಕ ವ್ಯಕ್ತಿಗಳ ಅವರ ಹೆಸರು ಇಲ್ಲದಿದ್ದಾಗಿಯೂ ಬಹಳ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಿದಂತಹ ಉತ್ತಮ ಹೆಸರನ್ನ ಪಡೆದಂತಹ ವ್ಯಕ್ತಿಗಳ ಕುರಿತಾಗಿ ನಾವು ಸತ್ಯವೇದದಲ್ಲಿ ನೋಡುವಂತರಾಗಿದ್ದೇವೆ. ಉದಾಹರಣೆಗೆ ನಾವು ನೋಡುವಾಗ ಸಮಾರದ ಸ್ತ್ರೀಯ ಕುರಿತಾಗಿ ನಾವು ಚಿಂತಿಸುವಾಗ ಆಕೆಯ ಹೆಸರಲ್ಲಿ ನಮಗೆ ನಮ್ಮದಾಗಿಲ್ಲ, ಆಕೆ ಮಾಡಿದಂತ ಕಾರ್ಯ ಅತ್ಯಂತ ಅಮೂಲ್ಯವಾದ. ಪ್ರೇರೆ ಹಾಗೆ ಐದು ರೊಟ್ಟಿ ಎರಡು ಮೀನನ್ನ ನೀಡಿದಂತಹ ಸಮಯದಲ್ಲಿ ಒಂದು ಬಾಲಕ ಆ ರೊಟ್ಟಿ ನೀಡಿದಂತಹ ಒಂದು ಬಾಲಕನ ಹೆಸರು ನಮಗೆ ನಮ್ಮದಾಗಿಲ್ಲ, ಆದ್ರೆ ಆತನ ಕಾರ್ಯ ಬಹಳ ಅತ್ಯಂತ ಅತ್ಯುತ್ತಮವಾದದ್ದು. ಪ್ರೇರೆ ಹಾಗೆ ನಾಯಿನ ಗ್ರಾಮದ ಒಬ್ಬ ವಿಧವೆ ಕುರಿತು ನೋಡ್ತೇವೆ, ಆಕೆಯ ನಂಬಿಕೆಯನ್ನ ನೋಡ್ತೇವೆ, ಆದ್ರೆ ಆಕೆಯ ಹೆಸರು ನಮಗೆ ಸತ್ಯದಲ್ಲಿ ತಿಳಿಸಲ್ಪಟ್ಟಿಲ್ಲ. ಹಾಗೆ ಎರಡು ನಾಣ್ಯ ಹಿಡಿದಂತ ಒಬ್ಬ ಸ್ತ್ರೀಯ ಕುರಿತಾಗಿ ನಾವು ನೋಡ್ತೇವೆ, ಆದ್ರೆ ಆಕೆಯ ಹೆಸರು ತಿಳಿಸಲ್ಪಟ್ಟಿಲ್ಲ. ಹೀಗೆ ಅನೇಕ ಸ್ತ್ರೀಯರ ಅಥವಾ ಅನೇಕ ವ್ಯಕ್ತಿಗಳ ಹೆಸರು ನೀಡದಿದ್ದಾಗಿಯೂ ಸಹ ಅವರು ಮಾಡಿದಂತಹ ಕಾರ್ಯಗಳಿಂದಲೇ ಅವರು ಪ್ರಸಿದ್ಧರಾಗಿರೋದನ್ನ ನಾವು ಸತ್ಯವೇದದಲ್ಲಿ ನೋಡೋದ್ರಾಗಿದ್ದೇವೆ. ಪ್ರೇರಿ ಹಾಗೆ ನಾವು ಇವತ್ತು ಕಲಿಯಕ್ಕೆ ಹೋಗ್ತಾ ಇರತಕ್ಕಂತಹ ಒಂದು ಕುಟುಂಬವು ಸಹ ಆ ಕುಟುಂಬದ ಗಂಡನಾಗಲಿ ಅಥವಾ ಹೆಂಡತಿಯಾಗಲಿ ಅಥವಾ ಮಗನಾಗಲಿ ಅವರ ಹೆಸರುಗಳು ನಮೂದಿಸಲ್ಪಟ್ಟಿಲ್ಲ, ಕೇವಲ ಅವರ ಊರಿನ ಹೆಸರಿನ ಮುಖಾಂತರವಾಗಿ ನಮೂದಿಸಲ್ಪಟ್ಟಿದೆ. ಆದಾಗ್ಯೂ ಅವರ ಒಂದು ಕಾರ್ಯ ಅವರ ಒಂದು ಕ್ರಿಯೆಗಳು ಬಹಳ ಒಂದು ಮಾದರಿಯಾದಂತಹ ಒಂದು ಕಾರ್ಯಗಳಾಗಿದೆ. ಪ್ರೇರೆ ದೇವರು ತಾನೆ ಅದರಿಂದ ಅನೇಕ ಸತ್ಯಗಳನ್ನು ನಮಗೆ ತಿಳಿಸಬೇಕೆಂಬುದಾಗಿ ಸತ್ಯವೇದದಲ್ಲಿ ಈ ಒಂದು ಕುಟುಂಬದ ಕುರಿತಾಗಿ ಸಹ ಬರೆಸಲ್ಪಟ್ಟಿದ್ದಾನೆ. ಪ್ರೇರೆ ಆ ಒಂದು ಕುಟುಂಬದ ಕುರಿತಾಗಿ ನಾವು ಇವತ್ತು ನಾವು ಕಲಿಯಲಿಕ್ಕೆ ಹೋಗ್ತಾ ಇದ್ದೇವೆ. ಆ ಒಂದು ಶೂನ್ಯಮಳ ಕುಟುಂಬದ ಕುರಿತಾಗಿ ನಾವು ಸತ್ಯವೇದದಲ್ಲಿ ಎರಡು ಅರಸುಗಳು ಬರೆದಂತಹ ಗ್ರಂಥ ನಾಲ್ಕನೇ ಅಧ್ಯಾಯ ಎಂಟನೇ ಅಧ್ಯಾಯದಿಂದ 37ನೇ ವಾಕ್ಯದವರೆಗೆ ನಾವು ಈ ಒಂದು ಕುಟುಂಬದ ಕುರಿತಾಗಿ ನಾವು ಕಲಿಯಲಿಕ್ಕಿದ್ದೇವೆ. ಪ್ರೇರೆ ಮತ್ತೆ ಅದೇ ಎರಡು ಅರಸುಗಳ ಪುಸ್ತಕ 8ನೇ ಅಧ್ಯಾಯ 1-6 ವಾಕ್ಯದವರೆಗೆ ಮತ್ತೊಂದು ಭಾಗದಲ್ಲಿ ಆ ಕುಟುಂಬದ ಕುರಿತಾಗಿ ನಾವು ಕಲಿಯುವಂತರಾಗಿದ್ದೇವೆ. ಪ್ರೇರೆ ಈ ಶೂನೇಮ್ ಎಂಬುದು ಒಂದು ಗ್ರಾಮ ಅಥವಾ ಒಂದು ಊರಿನ ಒಂದು ಹೆಸರಾಗಿದೆ. ನಾವು ಈ ಸತ್ಯವೇದದಲ್ಲಿ ಸುಮಾರು ಈ 3 ಜನ ಈ ಶೂನೇಮಿನ ಸ್ತ್ರೀಯರ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಒಬ್ಬ ಸ್ತ್ರೀ ಈ ಶೂನೇಮಿನ ಸ್ತ್ರೀ ಈ ಒಂದು ಸ್ತ್ರೀ ಆದ್ರೆ ಕುಟುಂಬವಾದ್ರೆ, ಮತ್ತೊಂದು ನಾವು 1 ಅರಸುಗಳ ಪುಸ್ತಕ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಒಬ್ಬ ಶೂನೇಮಿನ ಸ್ತ್ರೀಯ ಕುರಿತಾಗಿ ನಾವು ಕಲಿತೇವೆ. ಆಕೆಯ ಹೆಸರು ಅಭಿಷೇಕ್ ಎಂಬುದಾಗಿ. ಆಕೆ ದಾವಿದನ ಒಂದು ಮುಪ್ಪಿನ ಪ್ರಾಯದಲ್ಲಿ ಆಕೆಗೆ ಹೆಂಡತಿ ಅಂತ ಒಬ್ಬ ಸ್ತ್ರೀಯ ಕುರಿತಾಗಿ ಸಹ ನೋಡ್ತು. ಆಕೆಯು ಸಹ ಶೂನೇಮಿನ ಒಬ್ಬ ಸ್ತ್ರೀ ಆಗಿದ್ದರು. ಹಾಗೆ ಸುಲಮನ ಬರೆದಂತಹ ಒಂದು ಪರಮಗೀತ ಪುಸ್ತಕದಲ್ಲೂ ಸಹ ಒಂದು ಶೂನೇಮಿನ ಸ್ತ್ರೀಯ ಕುರಿತಾಗಿ ನೋಡ್ತೇವೆ. ಆ ಒಂದು ಸ್ಥಳದಲ್ಲಿ ಆ ಒಂದು ಗ್ರಾಮಕ್ಕೆ ಶೂಲಂ ಎಂಬುದಾಗಿ ಸಹ ಅಲ್ಲಿ ಕರೆಯಲ್ಪಟ್ಟಿದೆ. ಈ ಒಂದು ಶೂನೇಮ್ ಪಟ್ಟಣದ ಒಂದು ಕುರಿತಾಗಿ ನಾವು ಕಲಿಯುವಾಗ ಈ ಶೂನೇಮ್ ಪಟ್ಟಣವು ಗಿಲ್ಬೋವ ಬೆಟ್ಟದ ಉತ್ತರ ಭಾಗಕ್ಕಿರ್ತಕ್ಕಂಥ ಒಂದು ಪಟ್ಟಣ ಇದಾಗಿದೆ. ಮತ್ತು ಈ ಒಂದು ಪಟ್ಟಣ ಇಸ್ರೇಲಿನ ಒಂದು ಕಣಿವೆ ಪ್ರದೇಶದಲ್ಲಿರುವಂತಹ ಒಂದು ಪಟ್ಟಣ ಆಗಿದೆ. ಅದು ಮಾತ್ರವಲ್ಲದೆ ಈ ಒಂದು ಪ್ರದೇಶವು ಶೂನೇಮ್ ಪಟ್ಟಣವು ಒಂದು ಪ್ರಾರಂಭದಲ್ಲಿ ಇಸಾಕರ್ ಕುಲಕ್ಕೆ ಒಂದು ಕೊಡಲ್ಪಟ್ಟಂತಹ ಅಥವಾ ಕೊಡಲ್ಪಟ್ಟ ಒಂದು ಭಾಗವಾಗಿದ್ದಂತ ಒಂದು ಗ್ರಾಮ ಇದಾಗಿದೆ. ಪ್ರಿಯರೇ ಈ ಈ ಪಟ್ಟಣದ ಕುರಿತಾಗಿ ನಾವು ಕಲಿಯುವಾಗ ಮತ್ತು ಈ ಪಟ್ಟಣದಲ್ಲಿ ವಾಸವಾಗಿದ್ದಂತಹ ಕುಟುಂಬವೇ ಈ ಶೂನೇಮ್ ಸ್ತ್ರೀಯ ಒಂದು ಕುಟುಂಬ. ಅದು ಮೊದಲನೇದಾಗಿ ನಾವು ಈ 2 ಅರಸುಗಳ ಪುಸ್ತಕ 4ನೇ ಅಧ್ಯಾಯದ 8ನೇ ವಾಕ್ಯ ಭಾಗದಿಂದ ನಾವು ಕಲಿಯುವಾಗ ಅಲ್ಲಿ ನಮ್ಗೆಲ್ರಿಗೂ ಸಹ ಬಹಳ ಪರಿಚಿತ ಉಂಟು. ಅಲ್ಲಿ ಒಬ್ಬ ಬಹಳ ಪ್ರಮುಖರಾದ ಒಬ್ಬ ಪ್ರವಾದಿಯ ಕುರಿತಾಗಿ ನಾವು ಕಲಿತೇವೆ. ಪ್ರಿಯರೇ ಎಲಿಯ ನಂತರ ಬಂದಂತಹ ಎಲೀಷ ಪ್ರವಾದಿಯ ಒಂದು ಕುರಿತಾಗಿ ಆತನ ಸಮಯದಲ್ಲಿ ನಡೆದಂತಹ ಅನೇಕ ಅದ್ಭುತ ಕೃತ್ಯಗಳ ಕುರಿತಾಗಿ ನಾವು ಕಲಿಯುವಾಗ ಈ ಒಂದು ಶೂನೇಮಿನ ಕುಟುಂಬದ ಕುರಿತಾಗಿ ನಾವಲ್ಲಿ ಕಲಿಯುವಂತರಾಗಿದ್ದೇವೆ. ಈ ಶೂನೇಮಳ ಕುಟುಂಬದ ಒಂದು ಪರಿಚಯ ನಾವು ನೋಡುವಾಗ ಈ ಶೂನೇಮಳ ಕುಟುಂಬದಲ್ಲಿ ಆಕೆಯ ಗಂಡ ಒಬ್ಬ ಇದ್ದಾನೆ, ಆಕೆ ಇದ್ದಾಳೆ, ಮತ್ತು ಅನಂತರದಲ್ಲಿ ದೇವರ ಆಶೀರ್ವಾದದಿಂದ ಸಿಕ್ಕಿದಂತ ಒಂದು ಮಗುವನ್ನು ಸಹ ನಾವು ಅಲ್ಲಿ ನೋಡುವಂತರಾಗಿದ್ದೇವೆ. ಮತ್ತು ಈ ಒಂದು ಕುಟುಂಬದ ಕುರಿತಾಗಿ ನೋಡುವಾಗ ಈ ಕುಟುಂಬ ಬಹಳ ಶ್ರೀಮಂತವಾಗಿರುವಂತಹ ಕುಟುಂಬ ಎಂಬುದಾಗಿ ಸಹ ನಾವು ನೋಡುವಂತರಾಗಿದ್ದೇವೆ. ಅದೇ ರೀತಿಯಾಗಿ ಈ ಕುಟುಂಬದ ವ್ಯಕ್ತಿಗಳ ಒಂದು ಕುರಿತಾಗಿ ಗಮನಿಸುವಾಗ ಈ ಶೂನೇಮಿನ ಸ್ತ್ರೀ ಒಬ್ಬ ಮಧ್ಯಪ್ರಾಯದ ಒಬ್ಬ ಸ್ತ್ರೀ ಆಗಿದ್ರೆ ಆಕೆಯ ಗಂಡ ಒಬ್ಬ ವಯಸ್ಸಾದಂತಹ ಮುದುಕನಾದಂತಹ ಒಬ್ಬ ವ್ಯಕ್ತಿಯಾಗಿದ್ದನು ಎಂಬುದನ್ನು ಸಹ ನಾವು ಈ ಒಂದು ಕುಟುಂಬದಲ್ಲಿ ನಾವು ಗಮನಿಸುವಂತರಾಗಿದ್ದೇವೆ. ಪ್ರಿಯರಿ ಹೀಗೆ ಈ ಒಂದು ಮಧ್ಯ ವಯಸ್ಕರಾಗಿರ್ತಕ್ಕಂತ ಒಂದು ಸ್ತ್ರೀ ಮತ್ತು ಮುದುಕನಾಗಿರ್ತಕ್ಕಂತ ಒಂದು ಗಂಡ ಮತ್ತು ಅನಂತರದಲ್ಲಿ ದೇವರಾಶ್ರಮ ಮಗು, ಈ ಒಂದು ಕುಟುಂಬದಿಂದ ದೇವರು ಇವತ್ತು ನಮಗೆ ಯಾವ ಸತ್ಯಗಳನ್ನ ಕಲಿಸ್ಲಿಕ್ಕಿದ್ದಾನೆ ಎಂಬುದಾಗಿ ನಾವಿವತ್ತು ಕಲಿಯೋಣ ಕಲಿಯುವಂತರಾಗಿರೋಣ. ಪ್ರಿಯರೇ
ನಾನು ಮೊದಲನೇದಾಗಿ ಆ ಎಂಟನೇ ವಾಕ್ಯ ಭಾಗವನ್ನ ಓದ್ಲಿಕ್ಕೆ ಇಚ್ಛೆ ಪಡುವಂತನಾಗಿದ್ದಾನೆ. ಒಂದು ಸಾರಿ ಎಲೀಷನು ಶೂನೇಮಿಗೆ ಹೋದನು, ಅಲ್ಲಿ ಒಬ್ಬ ಕುಲೀನ ಸ್ತ್ರೀಯು ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯಿಸಿದಳು. ಅಂದ್ರಿಂದ ಅವನು ಆ ಮಾರ್ಗದಿಂದ ಹೋಗುವಾಗೆಲ್ಲ ಆ ಮನೆಯಲ್ಲೇ ಊಟ ಮಾಡುತ್ತಿದ್ದಾನೆ ಎಂಬುದಾಗಿ. ಇಲ್ಲಿ ಆ ಒಂದು ಕುಟುಂಬದ ನಾವು ಇಲ್ಲಿ ಗಮನಿಸುವಂತ ಒಂದು ಸತ್ಯ ಇಲ್ಲಿ ನಾನು ಎರಡು ರೀತಿಯಲ್ಲಿ ನಾವು ಈ ಕುಟುಂಬದ ಕುರಿತಾಗಿ ನಾನು ಮಾತಾಡ್ಲಿಕ್ಕೆ ಇದ್ದೇನೆ ಪ್ರೇರಿ. ಮೊದಲನೇದಾಗಿ ಆ ಕುಟುಂಬದವರಿಂದ ಆದಂತಹ ಒಂದು ಬಹಳ ಪ್ರಮುಖರಂತ ಒಂದು ಕಲಿಯಬೇಕಂತ ಕೆಲವು ಸತ್ಯಗಳು ಅಂತಾದ್ರೆ, ಒಂದು ಆ ಕುಟುಂಬದ ವ್ಯಕ್ತಿಗಳ ವೈಯಕ್ತಿಕ ಜೀವನದಿಂದ ಕಲಿಯುವಂತ ಸತ್ಯಗಳು ಎರಡು ಭಾಗವಾಗಿ ನಾನು ಮಾತಾಡ್ಲಿಕ್ಕಿದ್ದೇನೆ. ಮೊದಲನೇದಾಗಿ ಆ ಕುಟುಂಬದಿಂದ ಕಲಿಯುವಂತ ಒಂದು ಸತ್ಯ ಎಂಬುದಾಗಿ ನೋಡುವಾಗ, ಆ ಒಂದು ಕುಟುಂಬವು ಅಲ್ಲಿ ಅತಿಥಿ ಸತ್ಕಾರ ಮಾಡುವಂತ ಒಂದು ಕುಟುಂಬವಾಗಿತ್ತು ಎಂಬುದನ್ನ ಗಮನಿಸುವಂತರಾಗಿದ್ದೇವೆ ಪ್ರೇರಿ. ಇಲ್ಲಿ ಗಮನಿಸೋಣ, ಇಲ್ಲಿ ಎಲೀಷನು ಆ ಒಂದು ಪಟ್ಟಣವನ್ನ ಹಾದು ಹೋಗುವಾಗ ಆ ಒಂದು ಸ್ತ್ರೀಯು ಆತನನ್ನ ನೋಡಿ ಆ ಊಟಕ್ಕೆ ಬರಮಾಡುವುದನ್ನ ಒತ್ತಾಯ ಮಾಡುವುದನ್ನ ನಾವು ಗಮನಿಸುವಂತರಾಗಿದ್ದೇವೆ. ಈ ಒಂದು ಚಿತ್ರವನ್ನು ಗಮನಿಸುವಾಗ ಬಹುಶಃ ನಾವು ಅವರ ಮನೆ ಎಲ್ಲಿತ್ತು ಎಂಬುದಾಗಿ ನೆನೆಸುವಾಗ ಬಹುಶಃ ಪಟ್ಟಣದ ಪ್ರಮುಖವಾದ ಹೆದ್ದಾರಿಯಲ್ಲೇ ಅವರ ಮನೆ ಇತ್ತು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬಹುದು. ಮತ್ತು ಆಕೆಯ ಕುಟುಂಬವು ಸಹ ಬಹಳ ಶ್ರೀಮಂತವಾದ ಕುಟುಂಬವಾಗಿರೋದ್ರಿಂದ ಬಹುಶಃ ಅಲ್ಲಿ ಹೋಗ್ತಕ್ಕಂತ ಎಲ್ಲಾ ಜನರ ಒಂದು ಪರಿಚಯ ಅವರಿಗೆ ಇತ್ತು ಎಂಬುದಾಗಿ ನಾನು ನೆನೆಸ್ತೇನೆ ಪ್ರೇರೆ. ಹಾಗಾಗಿ ಇಲ್ಲಿ ಈ ಎಲೀಷನು ಈ ಒಂದು ಪಟ್ಟಣವನ್ನ ಹಾದು ಹೋಗುವಾಗ ಆತನನ್ನ ಗಮನಿಸಿದ ಈ ಶೂನೇಮಳು ಆತನ ಕುರಿತಾಗಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದಾಳೆ. ಆತನ ನಡತೆ ಇರ್ಬೋದು, ಆತನ ಪ್ರತಿನಿತ್ಯದ ಪ್ರಯಾಣ ಇರ್ಬೋದು, ಅಥವಾ ಆತನ ಒಂದು ಡ್ರೆಸ್ ಕೋಡ್ ಇರ್ಬೋದು, ಇದೆಲ್ಲವನ್ನು ಸಹ ಗಮನಿಸಿ ಓ ಈತನು ಸಮಾನದಂತ ವ್ಯಕ್ತಿ ಅಲ್ಲ, ಈತನು ದೇವರ ಮನುಷ್ಯನೇ ಇರಬಹುದು ಎಂಬುದಾಗಿ ಅರ್ಥ ಮಾಡಿಕೊಂಡವಳಾಗಿ ಆತನನ್ನ ತನ್ನ ಮನೆಗೆ ಒಂದು ಊಟಕ್ಕೆ ಆಹ್ವಾನಿಸುವುದನ್ನ ನಾವು ಇಲ್ಲಿ ಗಮನಿಸುವಂತರಾಗಿದ್ದೇವೆ. ಅದು ಆಕೆಯ ಮತ್ತು ಆಕೆಯ ಕುಟುಂಬದಲ್ಲಿ ಇದ್ದಂತ ಒಂದು ದೊಡ್ಡ ಒಂದು ಕಾರ್ಯ ಅಥವಾ ಒಂದು ಗುಣ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವುದು ಪ್ರೇರೆ. ಈ ಅತಿಥಿ ಸತ್ಕಾರ ಮಾಡುವಂತದ್ದು ಸಹ ನಮ್ಮ ಒಂದು ಕ್ರೈಸ್ತಿಯ ಕುಟುಂಬಕ್ಕೆ ಕೊಟ್ಟಲ್ಪಟ್ಟ ಒಂದು ಶ್ರೇಷ್ಠವಾದ ಒಂದು ಕಾರ್ಯ ಅದಾಗಿದೆ ಪ್ರೇರೆ. ನಾವು ದೇವರ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಎಫೆಸ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ನೋಡ್ತೇವೆ, ಸತ್ಕಾರ್ಯಗಳನ್ನ ಮಾಡೋದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ನಾವು ಸೃಷ್ಟಿಸಲ್ಪಟ್ಟೆವು ಎಂಬುದಾಗಿ ನೋಡ್ತೇವೆ ಪ್ರೇರೆ. ಹಾಗಾದ್ರೆ ಕ್ರೈಸ್ತರಂತ ನಾವುಗಳು ಅಂದ್ರೆ ನಾವು ಸೃಷ್ಟಿಸಲ್ಪಟ್ಟಿರುವಂತದ್ದು ಅತಿಥಿ ಸತ್ಕಾರ ಅಥವಾ ಸತ್ಕಾರಗಳನ್ನ ಮಾಡೋದಕ್ಕಾಗಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ಕಲಿಸಿಕೊಡುವಂತದ್ದಾಗಿದೆ ಪ್ರೇರೆ. ಹಾಗಾದ್ರೆ ಈ ಒಂದು ಕುಟುಂಬದಿಂದ ಕಲಿತಕ್ಕಂತ ಒಂದು ಮೊದಲನೇ ಒಂದು ಸತ್ಯ, ಅತಿಥಿ ಸತ್ಕಾರ ಮಾಡುವಂತದ್ದನ್ನ ನಮ್ಮ ಕುಟುಂಬಗಳು ನಾವು ಕಲಿಯಬೇಕಾಗಿದೆ ಪ್ರೇರೆ. ನಾವು ದೇವರ ವಾಕ್ಯ ಭಾಗದ ಇನ್ನು ಅನೇಕ ಭಾಗಗಳಲ್ಲಿ ನಾವು ಈ ಅತಿಥಿ ಸತ್ಕಾರದ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ರೋಮಾಪುರದ ಬರೆದಂತಹ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹದಿಮೂರನೇ ವಾಕ್ಯವನ್ನು ಗಮನಿಸುವಾಗ ನಾನು ವಾಕ್ಯ ಸಂದೇಶನ ತೆಗೆದು ಓದ್ಲಿಕ್ಕೆ ಹೆಚ್ಚಿಗೆ ಇಷ್ಟಪಡೋದಿಲ್ಲ, ರೆಫರೆನ್ಸ್ ಗಳನ್ನ ಹೇಳ್ತಾ ಹೋಗ್ತೇನೆ, ಸಮಯ ಬಹಳಷ್ಟು ಸಣ್ಣ ಸಮಯ ಇರೋದ್ರಿಂದ ನಾನೇ ಹೇಳ್ತಾ ಹೋಗ್ತೇನೆ. ರೋಮಾಪುರದ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ನೋಡ್ತೇವೆ, ಅತಿಥಿ ಸತ್ಕಾರವನ್ನ ಅಭ್ಯಾಸಿಸಿರಿ ಎಂಬುದಾಗಿ ಅಲ್ಲಿ ನೋಡ್ತೇವೆ. ಮತ್ತೆ ಅಲ್ಲಿ ಅದರ ಹಿಂಭಾಗದ ನೋಡುವಾಗ ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ ಎಂಬುದಾಗಿ ಪ್ರೇರೆ. ಅಂದ್ರೆ ಈ ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡುವಂತ ಅಥವಾ ಅತಿಥಿ ಸತ್ಕಾರ ಮಾಡುವಂತಹ ಗುಣವನ್ನ ನೀವು ಅಭ್ಯಾಸ ಮಾಡಿಕೊಳ್ಳಿರಿ ಎಂಬುದಾಗಿ. ಈ ಅಭ್ಯಾಸ, ಈ ಅತಿಥಿ ಸತ್ಕಾರ ಮಾಡುವಂತಹ ಗುಣವನ್ನ ಅಭ್ಯಾಸ ಮಾಡಿಕೊಳ್ಳುವಂಥದ್ದು ನಮ್ಮ ಎಲ್ಲಾ ಕುಟುಂಬಗಳಿಗೆ ಅದು ಅಗತ್ಯವಾಗಿದೆ ಪ್ರೇರೆ. ಯಾಕಂದ್ರೆ ಇವತ್ತಿನ ದಿನಗಳನ್ನ ಗಮನಿಸುವಾಗ ಈ ಅತಿಥಿ ಸತ್ಕಾರ ಮಾಡುವಂತಹ ಒಂದು ಗುಣವು ನಮ್ಮೆಲ್ಲರಿಗೂ ಸಹ ಬಹಳ ಅತ್ಯಂತ ಅವಶ್ಯಕವಾಗಿದೆ ಪ್ರೇರೆ. ಇವತ್ತಿನ ಈ COVID-19 ಈ ಒಂದು ಸಂದರ್ಭದಲ್ಲಿ ನೋಡುವಾಗ ಅನೇಕ ನಮ್ಮ ಕ್ರೈಸ್ತಿಯ ಕುಟುಂಬಗಳು ಕೊರತೆಯಲ್ಲಿರೋದನ್ನ, ಅನೇಕ ನಮ್ಮ ಸಹೋದರ ಸಹೋದರಿಯರು ಉದ್ಯೋಗಗಳಿಲ್ಲದೆ ಕೊರತೆಯಲ್ಲಿರುವಂತಹ ಸನ್ನಿವೇಶಗಳನ್ನ ಸಹ ನಾವು ಗಮನಿಸುವಂತರಾಗಿದ್ದೇವೆ. ಇಂತಹ ಸಂದರ್ಭಗಳಲ್ಲಿ ನಾವು ಇರುವಂತಹ ಸಹೋದರ ಅಥವಾ ಸಹೋದರಿಯರು ಓ ಇಲ್ಲದೆ ಇರುವಂತಹ ಸಹೋದರರಿಗೆ ಕೊರತೆಯಲ್ಲಿರುವಂತಹ ಆ ಪ್ರಿಯ ಸಹೋದರ ಸಹೋದರಿಯರ ಕುಟುಂಬಗಳಿಗೆ ಸಹಾಯ ಮಾಡುವಂಥದ್ದು ಅಥವಾ ಅವರಿಗೆ ಸತ್ಕಾರ ಮಾಡುವಂಥದ್ದು ಬಹಳ ಅತ್ಯವಶ್ಯಕವಾಗಿದೆ ಪ್ರಿಯರೇ. ಅದು ತಾನೇ ದೇವರು ನಮಗೆ ಕಲಿಸಿಕೊಡುವಂತ ಒಂದು ಸತ್ಯ. ಈ ಕುಟುಂಬದಿಂದ ನಾವು ಅತಿಥಿ ಸತ್ಕಾರವನ್ನ ಮಾಡಬೇಕು ಎಂಬ ಸತ್ಯಗಳನ್ನ ಕಲಿಸಿಕೊಡುವಂತರಾಗಿದ್ದಾರೆ ಪ್ರಿಯರೇ. ಹಾಗೆ ನಾವು ಅದೇ ಅತಿಥಿ ಸತ್ಕಾರದ ಕುರಿತಾಗಿ ನಾವು ಕಲಿಯುವಾಗ ಈ ಇಬ್ರಿಯ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ನೋಡ್ತೇವೆ, ಅತಿಥಿ ಸತ್ಕಾರವನ್ನ ಮರೆಯಬೇಡ್ರಿ ಎಂಬುದಾಗಿ. ಅಂದ್ರೆ ಅತಿಥಿ ಸತ್ಕಾರವನ್ನ ಮರೆಯಬಾರದು ಯಾವ ಕಾರಣಕ್ಕೂ ಸಹ. ಓ ನಿಜ, ಪ್ರತಿಯೊಂದು ಕ್ರೈಸ್ತೀಯ ಕುಟುಂಬಗಳು ಸಹ ಈ ಅತಿಥಿ ಸತ್ಕಾರ ಮಾಡೋದನ್ನ ಮರೆಯಬಾರದು. ಯಾಕಂದ್ರೆ ಇವತ್ತಿನ ದಿನಗಳನ್ನ ನಾವು ಗಮನಿಸುವಾಗ ಇವತ್ತು ಅನೇಕರು ಅತಿಥಿ ಸತ್ಕಾರ ಮಾಡುವಂತಹ ಅಥವಾ ಸತ್ಕಾರ ಮಾಡುವಂತಹ ಗುಣಗಳನ್ನ ಇವತ್ತು ಮರೆತಂತಹ ಸ್ಥಿತಿಗಳಲ್ಲಿ ನಾವಿದ್ದೇವೆ ಪ್ರಿಯರೇ.
ಯಾವ ಕಾರಣಕ್ಕೂ ಸಹ ಈ ಅತಿಥಿ ಸತ್ಕಾರ ಮಾಡುವಂತಹ ಗುಣಗಳು ನಮ್ಮಲ್ಲಿ ಮರೆಯಾಗಬಾರದು. ಇದು ಇನ್ನೂ ಹೆಚ್ಚಾಗಿ ಅಭ್ಯಾಸ ಮಾಡಲ್ಪಡಬೇಕು ಪ್ರಿಯರೇ. ಹಾಗೆ ಅದೇ ರೀತಿ ನಾವು ಮತ್ತೊಂದು ಭಾಗದಲ್ಲಿ ನೋಡ್ತೇವೆ, ಒಂದು ಪೇತ್ರ ಬರೆದ ಪತ್ರಿಕೆ 4:9 ಭಾಗದಲ್ಲಿ ಹೀಗೆ ನೋಡ್ತೇವೆ, ಗುಣಗುಟ್ಟದೆ ಅತಿಥಿ ಸತ್ಕಾರ ಮಾಡ್ರಿ ಎಂಬುದಾಗಿ. ಅಂದ್ರೆ ಈ ಅತಿಥಿ ಸತ್ಕಾರ ಮಾಡುವಾಗ್ಲೂ ಸಹ ನಾವು ಯಾವುದೇ ಕಾರಣಕ್ಕೂ ಸಹ ಓ ಮಾಡ್ಬೇಕಲ್ಲಪ್ಪ, ನಾವ್ ಅವ್ರಿಗೆ ಸಹಾಯ ಮಾಡ್ಬೇಕಲ್ಲಪ್ಪ ಅಂತ ಹೇಳಿ ಮಾಡಿದ್ರೆ ಯಾವ ಕಾರಣಕ್ಕೂ ಸಹ ದೇವರು ಅದನ್ನ ಮೆಚ್ಚುವುದಿಲ್ಲ ಪ್ರಿಯರೇ. ಅದನ್ನ ಪ್ರೀತಿಯಿಂದ ನಾವು ಅತಿಥಿ ಸತ್ಕಾರ ಮಾಡುವಾಗ ಅದಕ್ಕೆ ತಕ್ಕ ಪ್ರತಿಫಲವನ್ನು ಸಹ ದೇವರು ನಮಗೆ ಕೊಡುವಂತವನಾಗಿದ್ದಾನೆ ಪ್ರಿಯರೇ. ಅದರಿಂದ ನಾವು ಅತಿಥಿ ಸತ್ಕಾರ ಮಾಡುವಂತಹ ಗುಣಗಳನ್ನ ನಾವು ಬೆಳೆಸಿಕೊಳ್ಳುವಂತದ್ದು ಬಹಳ ಅತ್ಯಮೂಲ್ಯವಾಗಿದೆ ಪ್ರಿಯರೇ. ನಾವು 1 ತಿಮೋತಿ ಬರೆದ ಪತ್ರಿಕೆ 3:2 ಸಹ ಗಮನಿಸುವಾಗ ಅಲ್ಲಿ ಸಭಾಧ್ಯಕ್ಷರ ಒಂದು ಕೆಲವು ಗುಣಗಳನ್ನ ಕಲಿಯುವಾಗ ಅಲ್ಲಿ ಅತಿಥಿ ಸತ್ಕಾರ ಮಾಡುವನು ಆಗಿರಬೇಕೆಂಬುದಾಗಿ ಸಹ ನೋಡ್ತೇವೆ. ಅಂದ್ರೆ ಒಂದು ಸಭಾಧ್ಯಕ್ಷನ ಅಥವಾ ಸಭಾ ಹಿರಿಯನ ಸಾಂದರ್ಭಿಕತ ವ್ಯಕ್ತಿಯು ಸಹ ಈ ಅತಿಥಿ ಸತ್ಕಾರ ಮಾಡುವಂತ ಒಂದು ಗುಣವನ್ನ ಕಲಿಯುವಂತದ್ದು ಬಹಳ ಅತ್ಯವಶ್ಯಕವಾಗಿದೆ ಪ್ರಿಯರೇ. ನಾವು ಅತಿಥಿ ಸತ್ಕಾರ ಮಾಡುವಂತಹ ವ್ಯಕ್ತಿಗಳ ಕುರಿತಾಗಿ ನಾವು ಸತ್ಯವೇದಲ್ಲಿ ಅನೇಕ ವ್ಯಕ್ತಿಗಳ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಅಬ್ರಾಹ್ಮನ ಕುರಿತಾಗಿ ನೋಡುವಾಗ ಆತನು ತನ್ನ ಗ್ರಾಮಕ್ಕೆ ಬಂದಂತಹ ಆ ಒಂದು ದೇವದೂತರನ್ನ ಆತನು ನಮಸ್ಕರಿಸಿ ಆ ಅತಿಥಿ ಸತ್ಕಾರಕ್ಕಾಗಿ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಊಟ ಹಾಕಿದ್ರೆ ನೋಡ್ತೇವೆ. ಹಾಗೆ ನಾವು ಬಹಳ ಪರಿಚಯವಾಗಿರ್ತಕ್ಕಂತಹ ಮತ್ತೊಂದು ಕುಟುಂಬದ ಕುರಿತಾಗಿ ಸಹ ನೋಡ್ತೇವೆ ಸತ್ಯವೇದದಲ್ಲಿ. ಅಕ್ವಿಲಾ ಮತ್ತು ಪ್ರಿಸ್ಕುಲರ್ ಕುರಿತಾಗಿ ನೋಡುವಾಗ ಆ ಒಂದು ಕುಟುಂಬವು ಸಹ ಅತಿಥಿ ಸತ್ಕಾರವನ್ನು ಮಾಡೋದ್ರಲ್ಲಿ ಬಹಳ ಪ್ರಸಿದ್ಧವಾಗಿರುವಂತಹ ಒಂದು ಕುಟುಂಬ ಎಂಬುದಾಗಿ ನೋಡು ಅಂತರವಾಗಿದ್ದೇವೆ ಪ್ರಿಯರೇ. ಈ ಅತಿಥಿ ಸತ್ಕಾರ ಮಾಡುವಂತಹ ಸಂದರ್ಭದಲ್ಲಿ ನಾವು ಗುಣಗುಟ್ಟದೆ ಮಾಡಬೇಕೆಂಬ ಒಂದು ಅಂಶ ಇದೆಯಲ್ಲ, ಅದು ಬಹಳ ಪ್ರಮುಖವಾಗಿದೆ ಪ್ರಿಯರೇ. ನೋಡಿ, ಈ ಸ್ತ್ರೀಯಿಂದ ನಾವು ಕಲಿಯುವಂತಹ ಒಂದು ಸತ್ಯ ಅಲ್ಲಿ ನೋಡಿ ಗಮನಿಸೋಣ. ಗಮನಿಸುವಾಗ ಆ ಸ್ತ್ರೀಯು ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯ ಪಡಿಸಿದವಳು ಎಂಬುದಾಗಿ. ಅಂದ್ರೆ ಈಕೆ ಆತನನ್ನ ಒತ್ತಾಯ ಪಡಿಸಿ, ಇಲ್ಲ ನೀವು ನನ್ನ ಮನೆಗೆ ಊಟಕ್ಕೆ ಬರಲೇಬೇಕೆಂಬುದಾಗಿ ಒತ್ತಾಯ ಪಡಿಸಿ ಆತನಿಗೆ ಊಟ ಬಡಿಸುವುದನ್ನ ಅಥವಾ ಸತ್ಕಾರ ಮಾಡುವಂತದನ್ನ ನೋಡುವಂತರಾಗಿದ್ದೇವೆ ಪ್ರಿಯರಿ. ಅಂದ್ರೆ ಪ್ರತಿಯೊಬ್ಬರ ಕ್ರೈಸ್ತ ಕುಟುಂಬದಲ್ಲಿ ಈ ಒಂದು ಅತಿಥಿ ಸತ್ಕಾರ ಮಾಡುವಂತಹ ಗುಣವನ್ನ ಬೆಳೆಸಿಕೊಡುವಂತದ್ದು ಬಹಳ ಬಹಳ ಅತ್ಯವಶ್ಯಕವಾಗಿದೆ ಪ್ರಿಯರೇ. ಮತ್ತು ಈ ಅತಿಥಿ ಸತ್ಕಾರವನ್ನ ನಾವು ಒತ್ತಾಯ ಪೂರ್ವಕವಾಗಿ ಓ ಮಾಡ್ಬೇಕಲ್ಲ ಎಂಬುದಾಗಿ ಒಂದು ಕಾಟಾಚಾರಕ್ಕೆ ಆಗ್ಲಿ ಅಥವಾ ಬಲವಂತಕ್ಕೆ ಆಗ್ಲಿ ಇದನ್ನು ಮಾಡುವುದಲ್ಲ. ಈ ಒಂದು ಅತಿಥಿ ಸತ್ಕಾರ ಮಾಡುವಂತದ್ದು ನಮ್ಮ ಹೃದಯ ಪೂರ್ವಕವಾಗಿ ಬರುವಾಗ ಅದನ್ನ ದೇವರು ಮೆಚ್ಚುವಂತನಾಗಿದ್ದಾನೆ ಪ್ರಿಯರೇ. ಇದನ್ನು ನಾವು ಒತ್ತಾಯ ಪೂರ್ವಕ್ಕೆ ಮಾಡುವಂತ ಒಂದು ಅತಿಥಿ ಸತ್ಕಾರವೇ ಅದು ಯೋಗ್ಯವಾದದ್ದು ಎಂಬುದಾಗಿ ನಾವು ಈ ಒಂದು ಕುಟುಂಬದ ಮೂಲಕ ನಾವು ಕಲಿಯುವಂತರಾಗಿದ್ದೇವೆ ಪ್ರಿಯರಿ. ಇಲ್ಲಿ ಆ ಸ್ತ್ರೀಗೆ ಯಾರು ಸಹ ಅಥವಾ ಎಲಿಷನಾಗಲಿ ನಾನು ಇಲ್ಲಿ ದಾರಿಯಲ್ಲಿ ಪ್ರತಿನಿತ್ಯ ಹೋಗ್ತೇನೆ, ಕುಟುಂಬ ಶ್ರೀಮಂತವಾಗಿದೆ ಎಂಬುದಾಗಿ ಆತನು ಊಟಕ್ಕೆ ಹೋಗ್ಲಿಲ್ಲ. ಆ ಸ್ತ್ರೀಯು ಆತನನ್ನ ಗಮನಿಸಿ ಆಕೆಯೇ ಆತನನ್ನ ಊಟಕ್ಕೆ ಆಹ್ವಾನಿಸಿದ್ದನ್ನ ನೋಡುವಂತರಾಗಿದ್ದೇವೆ ಪ್ರಿಯರೇ. ಅಂದ್ರೆ ಈ ಒಂದು ಕುಟುಂಬವು ಒಂದು ಅತಿಥಿ ಸತ್ಕಾರ ಮಾಡುವಂತದಲ್ಲಿ ಬಹಳ ಪ್ರಸಿದ್ಧವಾಗಿರುವಂತಹ ಒಂದು ಕುಟುಂಬ ಆಗುತ್ತೆ ಎಂಬ ಒಂದು ಸತ್ಯವನ್ನ ಈ ಒಂದು ಕುಟುಂಬದಿಂದ ಕಲಿಯುವಂತರಾಗಿದ್ದೇವೆ ಪ್ರಿಯರೇ. ಮತ್ತ ನಾವು ಎರಡನೆಯ ಭಾಗವಾಗಿ ಈ ಒಂದು ಕುಟುಂಬದ ಮತ್ತೊಂದು ಗುಣವನ್ನು ನಾವು ಕಲಿಯುವಾಗ ಅದೇ 9 ವಾಕ್ಯಭಾಗವನ್ನು ಓದುವಾಗ ನಾವು ನೋಡ್ತೇವೆ. 9 ಮತ್ತು 10 ವಾಕ್ಯಭಾಗವನ್ನು ಓದುವಾಗ ಆ ಸ್ತ್ರೀಯು ತನ್ನ ಗಂಡನಿಗೆ ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಈ ಆ ಮನುಷ್ಯನು ಪರಿಶುದ್ಧನು ದೇವರ ಮನುಷ್ಯನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಆದ್ದರಿಂದ ನಾವು ಅವನಿಗೋಸ್ಕರ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನ ಇಡೋಣ, ಅವನು ಇಲ್ಲಿ ಬಂದಾಗೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ಪ್ರಿಯರೇ, ಈ ಒಂದು ಭಾಗವನ್ನು ಗಮನಿಸುವಾಗ ಇದರಲ್ಲಿ ದೇವರ ಸೇವಕನ ಕುರಿತಾಗಿ ಆ ಕುಟುಂಬಕ್ಕೆ ಇದ್ದಂತ ಒಂದು ಚಿಂತೆಯನ್ನ ಅಥವಾ ದೇವರ ಕುಟುಂಬ ಸೇವಕನ ಕುರಿತಾಗಿ ಚಿಂತಿಸುವ ಒಂದು ಕುಟುಂಬ ಇದಾಗಿತ್ತು ಎಂಬುದಾಗಿ ಸಹ ನಾವು ಅರ್ಥ ಮಾಡಿಕೊಳ್ತೇವೆ. ಈ ಒಂದು ಕುಟುಂಬ ನೋಡಿ, ಕೇವಲ ಆಕೆ ಆ ಒಂದು ಪ್ರವಾದಿಯ ಅಥವಾ ಎಲೀಷನ ಊಟದ ಕುರಿತಾಗಿ ಮಾತ್ರ ಚಿಂತಿಸಲಿಲ್ಲ. ಓ, ಈತನು ಅನೇಕ ಸಾರಿ ಈ ರಸ್ತೆಯಲ್ಲಿ ಪ್ರಯಾಣ ಮಾಡುತ್ತಾ ಸೇವೆಗಾಗಿ ಪ್ರಯಾಣ ಮಾಡ್ತಾ ಇರ್ತಾನೆ. ಆದ್ರಿಂದ ಬಹುಶಃ ಆಗಿನ ಕಾಲದಲ್ಲಿ ನಡಿಗೆಯ ಪ್ರಯಾಣ ಅಥವಾ ಕತ್ತೆ ಮೇಲೆ ಸವಾರಿಯ ಒಂದು ಪ್ರಯಾಣ ಅದಾಗಿತ್ತು. ಅದರಿಂದ ಬಹಳ ಪ್ರಯಾಸ ಉಳ್ಳವರಾಗಿ ಆಯಾಸ ಉಳ್ಳವರಾಗಿ ಪ್ರಯಾಣ ಮಾಡುವಂತ ಈ ದೇವರ ಸೇವಕರನ್ನ ಗಮನಿಸಿದ ಏಕೆ ಯಾಕೆ ನನ್ನ ಮನೆಯಲ್ಲಿ ಈತನಿಗೆ ಸ್ವಲ್ಪ ಸಮಯ ಉಳಿದುಕೊಂಡು ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ ಒಂದು ಕೊಠಡಿಯನ್ನ ಕಟ್ಟಿಸಬಾರದು ಎಂದು ಚಿಂತಿಸಿದಂತ ಒಬ್ಬ ಒಂದು ಕುಟುಂಬ ಇದಾಗಿತ್ತು ಪ್ರಿಯರೇ. ಬಹುಶಃ ಇಲ್ಲಿ ನಾವು ಸ್ತ್ರೀಯ ಕುರಿತಾಗಿ ಸಹ ಮಾತ್ರ ನಾವು ಗಮನಿಸೋದಲ್ಲ, ಅಲ್ಲಿ ಆಕೆ ಗಂಡನು ಸಹ ಅಲ್ಲಿ ಇನ್ವಾಲ್ವ್ ಇದ್ದಾನೆ. ನೋಡಿ, ಅಲ್ಲಿ ನೋಡುವಾಗ ಆ ಸ್ತ್ರೀಯು ತನ್ನ ಗಂಡನ ಅನುಮತಿಯೊಟ್ಟಿಗೆ ಆಕೆ ಏನ್ ಮಾಡ್ತಾ ಇದ್ದಾಳೆ, ಆ ಒಂದು ಪ್ರವಾದಿಗೆ ಒಂದು ಕೊಠಡಿಯನ್ನ ಸಿದ್ಧಪಡಿಸೋದನ್ನ ನಾವು ಗಮನಿಸುವಂತರಾಗಿದ್ದೇವೆ. ಇಲ್ಲಿ ಆ ಕುಟುಂಬವು ಒಬ್ಬ ಸೇವಕನ ಅಥವಾ ಸೇವಕನ ಆ ಒಂದು ಕುರಿತು ಚಿಂತಿಸುವ ಒಂದು ಕುಟುಂಬವಾಗಿತ್ತು ಪ್ರಿಯರೇ.
ನಾವು ಇವತ್ತಿನ ದಿನಗಳನ್ನು ಸಹ ಗಮನಿಸುವಾಗ ಪ್ರಿಯ ವಿಶ್ವಾಸಿಗಳೇ ಅಥವಾ ಪ್ರಿಯರೇ ನಾವು ಇವತ್ತು ನಮ್ಮ ಸೇವಕರ ಕುರಿತಾಗಿ ನಾವು ಚಿಂತಿಸುವ ಒಂದು ಕುಟುಂಬಗಳು ನಾವು ಆಗಿರಬೇಕು ಪ್ರಿಯರೇ. ಇವತ್ತಿನ ಸೇವಕರ ಸ್ಥಿತಿಗತಿಗಳನ್ನ ಇವತ್ತಿನ ಸೇವಕರ ಒಂದು ಅವಶ್ಯಕತೆಗಳ ಕುರಿತಾಗಿ ನಮ್ಮ ಕುಟುಂಬಗಳು ಚಿಂತಿಸ್ತಾವೆ ಎಂಬುದನ್ನು ನಾವು ಗಮನಿಸಬೇಕಾಗಿದೆ ಪ್ರಿಯರೇ. ಇವತ್ತಿನ ಸೇವಕರ ಒಂದು ಸ್ಥಿತಿಯನ್ನು ಗಮನಿಸುವಾಗ ಅನೇಕ ಸೇವಕರು ಒಂದು ಕೊರತೆಯುಳ್ಳವರಾಗಿ, ಅನೇಕ ಸೇವಕರು ಊಟ ಇಲ್ಲದಂತಹ ಸ್ಥಿತಿಗತಿಗಳಲ್ಲಿ, ಅನೇಕ ಸೇವಕರು ಇವತ್ತು ವಾಹನ ಸೌಕರ್ಯಗಳಿಲ್ಲದೆ ಸೇವೆಯನ್ನು ಮಾಡುವಂತಹ ಸ್ಥಿತಿಗತಿಗಳನ್ನ ಇವತ್ತು ನೋಡ್ತಾ ಇದ್ದೇವೆ. ಅನೇಕ ಸೇವಕರು ಇವತ್ತು ಕಷ್ಟದ ಸ್ಥಿತಿಗಳಲ್ಲಿ ಇದ್ದುಕೊಂಡವರಾಗಿ ಇವತ್ತು ಸೇವೆಗಳಲ್ಲಿ ನಿರತರಾಗಿದ್ದಾರೆ. ವಿಶೇಷವಾಗಿ ಈ ಒಂದು COVID-19 ಇರತಕ್ಕಂತಹ ಈ ಸನ್ನಿವೇಶಗಳಲ್ಲೂ ಸಹ ಅನೇಕ ಸೇವಕರು ಕೊರತೆಯಲ್ಲಿರುವಂತಹ ಒಂದು ಸನ್ನಿವೇಶಗಳಲ್ಲೂ ಸಹ ಇದ್ದಾರೆ ಪ್ರಿಯರೇ. ಇಂತಹ ಸನ್ನಿವೇಶಗಳಲ್ಲಿ ಇರತಕ್ಕಂತಹ ನಾವು ನಮ್ಮ ಸೇವಕರು ಕುರಿತಾಗಿ ನಾವು ಎಷ್ಟರ ಮಟ್ಟಿಗೆ ನಾವು ಪ್ರತಿಯೊಬ್ಬ ವಿಶ್ವಾಸಿಗಳಾಗಿ, ಪ್ರತಿಯೊಬ್ಬ ಪ್ರತಿಯೊಂದು ಕ್ರೈಸ್ತಿಯ ಕುಟುಂಬಗಳಾಗಿ ಇವತ್ತು ನಾವು ಹಲೋ ನಾವು ನಮ್ಮ ಸೇವಕರ ಕುರಿತಾಗಿ ನಾವು ಚಿಂತಿಸುವಂತದ್ದು ಅತ್ಯಂತ ಅವಶ್ಯಕವಾಗಿದೆ ಪ್ರಿಯರೇ. ಇವತ್ತು ಅನೇಕ ಕುಟುಂಬಗಳನ್ನ, ಅನೇಕ ವಿಶ್ವಾಸಿಗಳ ಕುಟುಂಬಗಳನ್ನ ಗಮನಿಸುವಾಗ ಸೇವಕರ ಕುರಿತಾಗಿ ಆಗಲಿ, ಸೇವಕರ ಸೇವೆಯ ಕುರಿತಾಗಿ ಆಗಲಿ, ಸೇವಕರ ಕೊರತೆಯ ಸಂಬಂಧವಾಗಲಿ ಚಿಂತಿಸಿದಂತ ಕುಟುಂಬಗಳನ್ನ ಇವತ್ತು ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಪ್ರಿಯರೇ, ನಮ್ಮ ದೇವರ ತರ ನಮಗೆ ತಿಳಿಸಿಕೊಡುವಂತ ಒಂದು ಸತ್ಯ, ನಾವು ನಮ್ಮ ಸೇವಕರ ಕುರಿತಾಗಿ ಸಹ ನಾವು ಚಿಂತಿಸಬೇಕು ಎಂಬುದಾಗಿ ದೇವರು ತಿಳಿಸಿಕೊಡುವಂತರಾಗಿದ್ದೇನೆ ಪ್ರಿಯರೇ. ನಾವು ಸತ್ಯವೇದಲ್ಲೂ ಸಹ ಸೇವಕರಿಗೆ ಸಹಾಯ ಮಾಡಿದಂತ ಅನೇಕರ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ನಾವು ಫಿಲಿಪ್ಪಿ ಸಭೆಯವರ ಕುರಿತಾಗಿ ನಾವು ಗಮನಿಸುವಾಗ ಫಿಲಿಪ್ಪಿ ಸಭೆಯವರು ಪೌಲನಿಗೆ ಹಣ ಸಹಾಯ ಮಾಡ್ಲಿಕ್ಕೋಸ್ಕರ ಎಫಪ್ರೋತನನ್ನ ಕಳಿಸಿಕೊಟ್ಟದ ನಾವು ನೋಡತರಾಗಿದ್ದೇವೆ ಪ್ರಿಯರೇ. ಹೀಗೆ ಇವತ್ತಿನ ಸೇವಕರ ಸ್ಥಿತಿಗತಿಗಳನ್ನ, ಇವತ್ತಿನ ಸೇವಕರ ಒಂದು ಕೊರತೆಗಳನ್ನ ನಾವು ನೋಡಿದವರಾಗಿರುವಾಗ ನಾವು ನಮ್ಮ ಸೇವಕರ ಕುರಿತಾಗಿ ಚಿಂತಿಸುವಂತಹ ಒಂದು ಅವಶ್ಯಕತೆ ಅತ್ಯಂತ ಹೆಚ್ಚಿನದಾಗಿದೆ ಪ್ರಿಯರೇ. ಇವತ್ತು ಅನೇಕ ಸಾರಿ ಕುಟುಂಬಗಳು ಸೇವಕರ ಕುರಿತಾಗಿ ಚಿಂತಿಸದೆ, ಅನೇಕ ಸಾರಿ ಕೆಲವು ಸಾರಿ ಸೇವಕರ ಕುರಿತಾಗಿ ಚಿಂತಿಸುವಾಗಲೂ ಸಹ ಕೆಲವನ್ನ ಕೊಡುವಂತದನ್ನ ನೋಡ್ತೇವೆ. ದೇವರ ವಾಕ್ಯ ಭಾಗದಲ್ಲಿ ನಮ್ಗೆ ಒಂದು ಭಾಗದಲ್ಲಿ ನೋಡ್ತೇವೆ, ನಿಮಗಿರುವ ಎಲ್ಲಾ ಒಳ್ಳೆಯವುಗಳಲ್ಲಿ ಅವರಿಗೆ ಪಾಲು ಕೊಡಲಿ ಎಂಬುದಾಗಿ. ಅಂದ್ರೆ ನಮಗಿರತಕ್ಕಂತಹ ಒಂದು ಒಳ್ಳೆಯವುಗಳಲ್ಲಿ ಪಾಲು ಕೊಡಬೇಕೆ ಹೊರತು ಯಾವುದನ್ನೋ ಬೇಡವಾದದ್ದನ್ನ ಅಥವಾ ಉಪಯೋಗಕ್ಕೆ ಬಾರದದ್ದನ್ನ ಅಥವಾ ಯಾವುದೋ ಕೆಲವುದನ್ನ ತೆಗೆದುಕೊಡುವಂತದ್ದಲ್ಲ. ಇವತ್ತು ಅನೇಕರನ್ನ ನಾವು ಗಮನಿಸುವಾಗ ಸೇವಕರಿಗೆ ಕೊಡುವಂತ ಸಂದರ್ಭಗಳನ್ನ ನೋಡುವಾಗ ಏನೋ ಒಂದಷ್ಟು ಕೊಡೋಣ ಬಿಡಪ್ಪ, ಇದೆಯಲ್ಲ ಸ್ವಲ್ಪ ಕೊಟ್ಟರಾಯ್ತು ಅಂತೇಳಿ ಭಾವಿಸುವಂತಹ ಒಂದು ಅನೇಕ ಕುಟುಂಬಗಳನ್ನು ಸಹ ಗಮನಿಸುತ್ತಾರಾಗಿದ್ದೇವೆ ಪ್ರಿಯರೇ. ಪ್ರಿಯರೇ, ನಮ್ಮ ಕುಟುಂಬ ಜೀವಿತಗಳಲ್ಲಿ ಇಂತಹ ಸಂಗತಿಗಳು ಯಾವತ್ತೂ ಸಹ ಬರಬಾರದು. ದೇವರ ಸೇವಕರು ಅವರಾಗಿಯೇ ಅವರು ದೇವರ ಸೇವೆಗೆ ಬರಲಿಲ್ಲ, ದೇವರು ತಾನೇ ಅವರನ್ನ ಸೇವೆಗೆ ಆಯ್ಕೆ ಮಾಡಲ್ಪಟ್ಟಿದ್ದ, ದೇವರಿಂದ ಅವರು ಆಯ್ಕೆ ಮಾಡಲ್ಪಟ್ಟಿದ್ದಾರೆ. ಅದರಿಂದ ನಾವು ಕೊಡುವಂತಹ ಒಂದು ವಸ್ತುಗಳು ಸಹ ಅದು ಅತ್ಯುತ್ತಮವಾಗಿಯೇ ಇರಬೇಕೆಂಬುದಾಗಿ ನೋಡುವಂತರಾಗಿರ್ಬೇಕು ಪ್ರಿಯರೇ. ನಾವು ಆದಿ ಕಾಲದಲ್ಲಿ ಗಮನಿಸುವಾಗ, ಇಸ್ರಾಯೇಲರ ಒಂದು ಜೀವಿತಗಳನ್ನ ಗಮನಿಸುವಾಗ ಅಲ್ಲಿ ಅವರು ತಾವು ಯಜ್ಞ ಸಮರ್ಪಣೆಗೆ ತಂದಂತ ಎಲ್ಲಾ ವಸ್ತುಗಳಲ್ಲಿ ಅತ್ಯುತ್ತಮವಾದದ್ದನ್ನೇ ಆ ಒಂದು ಮಹಾಯಾಜಕರಿಗೆ ಪಾಲನ ಕೊಡ್ತಾ ಇದ್ರ ಕುರಿತಾಗಿ ನಾವು ಕಲಿಯುವಂತರಾಗಿದ್ದೇವೆ. ಹಾಗೆ ಪ್ರಿಯರೇ, ಆದ್ರಿಂದ ನಾವು ದೇವರ ಸೇವಕರ ಕುರಿತಾಗಿ ಚಿಂತಿಸುವ ಒಂದು ಕುಟುಂಬಗಳಾಗಿರಬೇಕೆಂಬ ಸತ್ಯವನ್ನ ಈ ಒಂದು ಕುಟುಂಬವು ನಮಗೆ ಕಲಿಸುವಂತದಾಗಿದೆ ಪ್ರಿಯರೇ. ನೋಡಿ, ಇಲ್ಲಿ ಈ ಕುಟುಂಬವನ್ನು ಕುರಿತು ಗಮನಿಸುವಾಗ ಈ ಸ್ತ್ರೀ ಮತ್ತು ಗಂಡ ಇಬ್ಬರು ಸಹ ಆ ಒಂದು ಸೇವಕನ ಕುರಿತಾಗಿ ಚಿಂತಿಸಿ ಆ ಸೇವಕನಿಗೆ ಆಯಾಸವಾಗಬಾರದು, ಆತನು ಹೋಗುವಾಗ ಇಲ್ಲಿ ಪ್ರಯಾಣ ಹೋಗುವಾಗ ಆಯಾಸಗೊಂಡ್ರೆ ಇಲ್ಲಿ ಆತನು ರೆಸ್ಟ್ ತೆಗೆದುಕೊಳ್ಳಿ ಎಂಬುದಾಗಿ ಅಲ್ಲಿ ಎಲ್ಲಾ ಸೌಕರ್ಯವನ್ನ ಅವರು ಒದಗಿಸಿಕೊಟ್ಟದನ್ನ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಆತನಿಗೆ ಮಲ್ಕೊಳ್ಳಿಕ್ಕೆ ಒಂದು ಮಂಚ, ಆತನ ಕೂರ್ಲಿಕ್ಕೆ ಒಂದು ಕುರ್ಚಿ, ಆತನು ಓದ್ಲಿಕ್ಕೆ ಬೇಕಾದಂತ ಒಂದು ಮೇಜು, ಮತ್ತು ಆ ಒಂದು ಕತ್ತಲೆಯಲ್ಲಿ ಕತ್ತನೆ ಹೋಗ್ಲಾರಿಸ್ಲಿಕ್ಕೆ ಒಂದು ದೀಪಸ್ತಂಭ, ಹೀಗೆ ಪ್ರತಿಯೊಂದರ ಸಹ ಅವರು ಒದಗಿಸಿಕೊಟ್ಟದನ್ನ ಇವತ್ತು ನಾವು ನೋಡ್ತಾ ಪ್ರಿಯರೇ. ಅಂದ್ರೆ ನಾವು ನಮ್ಮ ಸೇವಕರ ಕುರಿತಾಗಿ ನಾವು ಚಿಂತಿಸಬೇಕು ಪ್ರಿಯರೇ. ಇವತ್ತು ಅನೇಕ ಸೇವಕರು ಇವತ್ತು ನಡೆದುಕೊಂಡೇ ಹೋಗಿ ಅಥವಾ ವಾಹನಗಳಿಲ್ಲದೆ ಇವತ್ತು ನಡೆದುಕೊಂಡು ಹೋಗಿ ಸೇವೆ ಮಾಡತಕ್ಕಂತ ಸ್ಥಿತಿಗತಿಯಲ್ಲಿದ್ದಾರೆ. ಅಂತ ಸೇವಕರ ಕುರಿತಾಗಿ ನಾವು ಚಿಂತಿಸಬೇಕಾಗಿದೆ ಪ್ರಿಯರೇ. ಇವತ್ತು ಆಹಾರಕ್ಕೆ ಕೊರತೆ ಉಳ್ಳವರಾಗಿರ್ತಕ್ಕಂತ ಸೇವಕರುಗಳು ಸಹ ಇದ್ದಾರೆ ಪ್ರಿಯರೇ. ಅನೇಕ ಕಡೆ ಹಿಂಸೆಗಳಿಗೆ ಒಳಪಟ್ಟು ಸೇವೆ ಮಾಡ್ತಾ ಇರ್ತಕ್ಕಂಥ ಸೇವಕರು ಇದ್ದಾರೆ ಪ್ರಿಯರೇ. ಆ ಒಂದು ಸೇವಕರ ಕುರಿತಾಗಿ ನಾವು ಕುಟುಂಬಗಳಾಗಿ ನಾವು ಚಿಂತಿಸುವಂತ ಅತ್ಯಂತ ಅವಶ್ಯಕ ಒಂದು ಗುಣವನ್ನ ಈ ಒಂದು ಕುಟುಂಬವು ನಮಗೆ ಕಲಿಸುವಂತದ್ದಾಗಿದೆ ಪ್ರಿಯರೇ. ಅದರಿಂದ ನಾವು ದೇವರು ನಮಗೆ ಕಲಿಸುವಂತ ಸತ್ಯ
ಓ ನಾವು ದೇವರ ಸೇವಕರ ಕುರಿತಾಗಿ ಚಿಂತಿಸಬೇಕು. ಓ ಈ ಒಂದು ಕುಟುಂಬ ದೇವರ ಸೇವಕನ ಕುರಿತಾಗಿ ಒಂದು ಚಿಂತಿಸುವ ಒಂದು ಕುಟುಂಬವಾಗಿತ್ತು ಎಂಬುದನ್ನು ಸಹ ನಾವು ಅರ್ಥ ಮಾಡಿಕೊಳ್ಳುವಂತರಾಗಿದ್ದೇವೆ ಪ್ರಿಯರೇ. ಇದು ಎರಡು ಪ್ರಮುಖ ಕಾರ್ಯಗಳು ಆ ಒಂದು ಕುಟುಂಬದಿಂದ ನಾವು ಕಲಿಯುವಂತಹ ಸತ್ಯಗಳು. ಹಾಗೆ ನಾವು ಆ ಕುಟುಂಬದ ವ್ಯಕ್ತಿಗಳ ಕುರಿತಾಗಿ ನಾವು ಗಮನಿಸುವಾಗ ಆ ಕುಟುಂಬದ ವ್ಯಕ್ತಿಗಳಿಂದ ನಾವು ಕಲಿತಕ್ಕಂತಹ ಸತ್ಯಗಳನ್ನ ಗಮನಿಸುವಂತ ಪ್ರಿಯರೇ. ಅಲ್ಲಿ ನೋಡ್ತೇವೆ ಈ ಕುಟುಂಬ ಇವರ ವೈಯಕ್ತಿಕ ಕುಟುಂಬದಿಂದ ಅನೇಕ ಸತ್ಯಗಳನ್ನ ನಾವು ಕಲಿಯಬಹುದು ಪ್ರಿಯರೇ. ಈ ಒಂದು ಕುಟುಂಬ ಎಂತಹ ಕುಟುಂಬ ಆಗುತ್ತೆ ಗಮನಿಸುವಾಗ ಈ ಒಂದು ಕುಟುಂಬವು ಪರಸ್ಪರರು ಒಂದು ಗೌರವಿಸುವಂತಹ, ಪರಸ್ಪರರು ಪ್ರೀತಿಸುವಂತಹ, ಪರಸ್ಪರರ ಒಂದು ನಂಬಿಕೆ ಉಳ್ಳಂತಹ ಒಂದು ಗಂಡ ಹೆಂಡತಿಯರಾಗಿದ್ದರು ಈ ಕುಟುಂಬವು ಪ್ರಿಯರೇ. ಯಾಕಂದ್ರೆ ನಾವಿಲ್ಲಿ ಗಮನಿಸೋಣ ಈ ಸ್ತ್ರೀಯು ಆ ಎಲಿಷನಿಗೆ ಒಂದು ಕೊಠಡಿಯನ್ನ ಕಟ್ಟಿಸ್ಕೊಡ್ಬೇಕೆಂಬುದಾಗಿ ಚಿಂತಿಸುವಾಗ ಆಕೆ ತಾನೇ ಏಕಾಂಗಿಯಾಗಿ ತನ್ನ ಡಿಸಿಷನ್ ತೆಗೆದುಕೊಂಡು ಆಕೆ ಕಟ್ಟಿಸಲಿಲ್ಲ. ಆಕೆ ತನ್ನ ಗಂಡನ ಒಂದು ಅನುಮತಿಯನ್ನ ಕೇಳಿದಂತ ಸ್ತ್ರೀ ಆಗಿದ್ದಳು. ಅಲ್ಲಿ ಆಕೆ ತನ್ನ ಗಂಡನ ಕೇಳುವುದನ್ನ ನೋಡುವಂತರಾಗಿದ್ದೇವೆ ಪ್ರಿಯರೇ. ಹಾಗಾದ್ರೆ ಈ ಸ್ತ್ರೀಯು ಮಾಡಿದಂತಹ ಒಂದು ಕಾರ್ಯ ಏನಂದ್ರೆ ತನ್ನ ಗಂಡನ ಅನುಮತಿ ಕೇಳಿದಂಥದ್ದು. ನಾವು ಹಾಗೆ ಮತ್ತೊಂದು ವಾಕ್ಯ ಭಾಗದಲ್ಲಿ ಸಹ ನೋಡ್ತೇವೆ, ಅದೇ ನಾಲ್ಕನೇ ಅಧ್ಯಾಯದ 22ನೇ ವಾಕ್ಯ ಭಾಗದಲ್ಲಿ ಸಹ ನೋಡ್ತೇವೆ. ಅಲ್ಲಿ ಬಾಗಲು ಮುಚ್ಚಿ ಗಂಡನನ್ನು ಕರೆಸಿ ಅವನಿಗೆ ದಯವಿಟ್ಟು ನನಗೋಸ್ಕರ ಒಬ್ಬ ಸೇವಕನನ್ನು ಒಂದು ಕತ್ತೆಯನ್ನು ಕಳುಹಿಸು, ನಾನು ಬೇಗನೆ ದೇವರ ಸೇವಕನನ್ನು ದೇವರ ಮನುಷ್ಯನ ಬಳಿಗೆ ಹೋಗಿ ಬರುತ್ತೇನೆ ಎಂಬುದಾಗಿ ಅಲ್ಲಿ ಆಕೆ ಗಂಡನ ಸಹಾಯ ಕೇಳಿದು ನೋಡ್ತೇವೆ. ಇಲ್ಲಿ ಈ ಸನ್ನಿವೇಶ ಯಾವ್ದಂದ್ರೆ ಆಕೆಗೆ ಮಗನಿಲ್ಲದಂತಹ ಸಮಯದಲ್ಲಿ ಮುಂದೆ ದೇವರ ಸೇವಕನು ಆಕೆಗೆ ಆಶೀರ್ವದಿಸಿ ಮುಂದೆ ಆಕೆಗೆ ಮಗು ಆಗ್ತದೆ. ಆದ್ರೆ ಆ ಮಗು ಅನಾರೋಗ್ಯದಿಂದ ಮುಂದೆ ಒಂದು ದಿನ ಪ್ರಾಣ ಬಿಟ್ಟಂತ ಸಮಯದಲ್ಲಿ ಆ ಮಗುವನ್ನ ಬದುಕಿಸ್ಲಿಕ್ಕಾಗಿ ಆಕೆ ತನ್ನ ಗಂಡನ ಬಳಿಗೆ ಬಂದು ನಾನು ಮತ್ತೆ ಪ್ರವಾದಿಯ ಬಳಿಗೆ ನಾನು ಹೋಗ್ತೇನೆ, ಆತನ ಬಳಿಗೆ ಹೋಗಿ ನಾನು ಈ ಮಗುವನ್ನು ಬದುಕಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಎಂಬುದಾಗಿ ತನ್ನ ಗಂಡನ ಅನುಮತಿಯನ್ನು ಕೇಳುವುದನ್ನು ನಾವು ನೋಡುವಂತರಾಗಿದ್ದೇವೆ. ಈ ಎರಡೂ ಸಂದರ್ಭದಲ್ಲಿ ಕೊಠಡಿಯನ್ನ ಒದಗಿಸಿಕೊಡುವಂತಹ ಸಂದರ್ಭಗಳಲ್ಲಿ ಮತ್ತು ತನ್ನ ಮಗುವನ್ನ ಅಥವಾ ತನ್ನ ಮಗುವಿನ ಬಳಿಗೆ ಪ್ರವಾದನ ಕರೆಸ ತರಿಸುವಂತ ವಿಷಯದಲ್ಲಿ ಎಲ್ಲಾ ಸಂದರ್ಭಗಳಲ್ಲೂ ಸಹ ಆಕೆ ಗಂಡನ ಒಂದು ಅನುಮತಿಯನ್ನ ಕೇಳುವಂತಹ ಸ್ತ್ರೀ ಆದಾಗಿದ್ದಳು ಪ್ರಿಯ, ಆಕೆ ಆಗಿದ್ದಳು ಪ್ರಿಯರಿ. ಅಂದ್ರೆ ಈಕೆಯ ಗುಣವನ್ನ ಕಲಿಯುವಾಗ ಈ ಸ್ತ್ರೀಯು ಪ್ರತಿಯೊಂದು ಕಾರ್ಯಗಳನ್ನ ಮಾಡುವಾಗ ತನ್ನ ಸ್ವತೀರ್ಮಾನವನ್ನ ತೆಗೆದುಕೊಳ್ಳದೆ ತನ್ನ ಗಂಡನ ಅನುಮತಿಯೊಟ್ಟಿಗೆ ಎಲ್ಲಾ ಕಾರ್ಯಗಳನ್ನು ಸಹ ಮಾಡುತ್ತಿದ್ದಳು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವುದು ಪ್ರಿಯರಿ. ಅಂದ್ರೆ ಇದರಿಂದ ನಾವು ಕಲಿತಕ್ಕಂಥ ಸತ್ಯ, ಇವತ್ತು ನಾವು ಕುಟುಂಬಗಳಲ್ಲಿ ಗಂಡ ಮತ್ತು ಹೆಂಡತಿ ಇರುವಾಗ ಇವತ್ತು ಅನೇಕ ಸ್ತ್ರೀಯರು ಗಂಡನ ಅನುಮತಿ ಇಲ್ಲದೆ ಅನೇಕ ಕಾರ್ಯಗಳನ್ನು ಮಾಡುವಂತಹ ಒಂದು ಸಂಗತಿಗಳನ್ನು ಸಹ ಇವತ್ತು ನಾವು ನೋಡುವಂತರಾಗಿದ್ದೇವೆ ಪ್ರಿಯರಿ. ಇವತ್ತು ಅನೇಕ ಕುಟುಂಬಗಳಲ್ಲಿ ಗಂಡನ ಒಂದು ಅಭಿಪ್ರಾಯಕ್ಕೆ ಮನ್ನಣೆ ಇಲ್ಲದಂತಹ ಕುಟುಂಬಗಳನ್ನು ಸಹ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ. ದೇವರು ವಾಕ್ಯ ಹೇಳುವಂತದ್ದು ಯಾವುದೇ ಸ್ತ್ರೀ ಒಂದು ತನ್ನ ಅಂತಿಮ ತೀರ್ಮಾನವನ್ನ ಯಾವುದೇ ಗಂಡನ ಮೇಲೆ ಇರ್ಲಿಕ್ಕೆ ಅಧಿಕಾರ ಇಲ್ಲ ಪ್ರಿಯರಿ. ದೇವರ ವಾಕ್ಯ ಭಾಗ ಹೇಳುವಂತದ್ದು ತನ್ನ ಅಭಿಪ್ರಾಯನ ಹೇಳ್ಕೊಳ್ಳಿಕ್ಕೆ ಅಥವಾ ತನ್ನ ಅಭಿಪ್ರಾಯನ ತಿಳಿಸ್ಲಿಕ್ಕೆ ಅವಕಾಶವಿದೆ, ಆದ್ರೆ ಅಂತಿಮವಾಗಿ ತೀರ್ಮಾನವನ್ನ ಕೈಗೊಳ್ಳುವಂಥದ್ದು ಅದು ಪುರುಷನ ಸ್ಥಾನವಾಗಿದೆ ಪ್ರಿಯರಿ. ಯಾಕೆಂದ್ರೆ ದೇವರ ವಾಕ್ಯ ಭಾಗದಲ್ಲಿ ನೋಡ್ತೇವೆ ಗಂಡನು ಸ್ತ್ರೀಗೆ ಏನಾಗಿದ್ದಾನೆ, ಆತನು ತಲೆಯಾಗಿದ್ದಾನೆ ಪ್ರಿಯರಿ. ಆದ್ದರಿಂದ ಕ್ರಿಸ್ತನ್ ಸಭೆಗೆ ಕ್ರಿಸ್ತನು ಹೇಗೆ ತಲೆಯಾಗಿದ್ದಾನೋ ಹಾಗೆ ಸ್ತ್ರೀಗೆ ಪುರುಷನು ತಲೆಯಾಗಿದ್ದಾನೆ. ಆದ್ದರಿಂದ ಸ್ತ್ರೀಯು ತನ್ನ ಎಲ್ಲಾ ಅಭಿಪ್ರಾಯಗಳನ್ನ ಗಂಡನೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಇದೆ, ಆದ್ರೆ ಆಕೆಯ ತೀರ್ಮಾನವನ್ನೇ ಇಂಪ್ಲಿಮೆಂಟ್ ಮಾಡಬೇಕು ಎಂಬುದಾಗಿ ಬಲವಂತ ಮಾಡ್ಲಿಕ್ಕೆ ಅವಕಾಶಗಳು ಸತ್ಯದಲ್ಲಿಲ್ಲ ಪ್ರಿಯರಿ. ಹಾಗಾಗಿ ಇವತ್ತಿನ ಆಧುನಿಕ ಕುಟುಂಬಗಳನ್ನು ಗಮನಿಸುವಾಗ, ಇವತ್ತು ಆಧುನಿಕ ಸಹೋದರಿಯರನ್ನ ಕುರಿತು ಗಮನಿಸುವಾಗ ಒಂದು ಸ್ತ್ರೀಯರ ಒಂದು ಸಮಾನತೆ ಎಂಬುದಾಗಿ ಇವತ್ತು ಪರಿಗಣಿಸಿ ಕೋರ್ಟು ಸಹ ಇವತ್ತು ಸ್ತ್ರೀ ಸಮಾನತೆ ಎಂಬುದಾಗಿ ಇವತ್ತು ಹೇಳ್ತಾ ಇದೆ. ಈ ಒಂದು ಸ್ತ್ರೀ ಸಮಾನತೆಯ ಒಂದು ವಾರದಲ್ಲಿ ಇವತ್ತು ಏನಾಗಿದೆ, ಅನೇಕರು ತಮ್ಮ ಗಂಡನ ಅಭಿಪ್ರಾಯಕ್ಕೆ ಮನ್ನಣೆ ನೀಡದೆ ಇವತ್ತು ಅನೇಕರು ತಮಗಿಷ್ಟ ಬಂದ ಹಾಗೆ ಕುಟುಂಬದಲ್ಲಿ ತಮ್ಮ ಕಾರ್ಯಗಳನ್ನ ನಿರ್ವಹಿಸುವಂತಹ ಅನೇಕ ಸಹೋದರಿಯರನ್ನ ಅಥವಾ ಸ್ತ್ರೀಯರನ್ನ ನಾವು ಗಮನಿಸುವಂತರಾಗಿದ್ದೇವೆ ಪ್ರಿಯರೇ. ಆದ್ರಿಂದ ಈ ಒಂದು ಸ್ತ್ರೀ ನಮಗೆ ಕಲಿಸುವಂತ ಸತ್ಯ, ನಿಜವಾಗಿಯೂ ಸಹ ಒಬ್ಬ ಸ್ತ್ರೀ ಆಕೆ ತನ್ನ ಗಂಡನ ಯಾವುದೇ ಒಂದು ಕಾರ್ಯಗಳನ್ನು ಮಾಡುವಾಗ ತನ್ನ ಗಂಡನ ಅನುಮತಿಯನ್ನ ಪಡೆಯುವಂಥದ್ದು ಬಹಳ ಬಹಳ ಪ್ರಮುಖವಾದದ್ದಾಗಿದೆ ಪ್ರಿಯರೇ. ಅದರಿಂದ ನಮ್ಮ ಸಹೋದರಿಯಲ್ಲಿ ಒಂದು ಕಲಿಬೇಕಾದ ಸತ್ಯ, ಗಂಡನ ಒಂದು ಅನುಮತಿಯನ್ನ ಕೇಳುವಂಥದ್ದು ಬಹಳ ಬಹಳ ಪ್ರಮುಖವಾಗಿದೆ ಪ್ರಿಯರೇ. ಹಾಗೆ ನಾವು ನೋಡುವಾಗ ಇಲ್ಲಿ ಆತನ ಗಂಡನ ಕುರಿತ ಗಮನಿಸುವಾಗ ಆತನ ಗಂಡನು ಆ ಸ್ತ್ರೀಯನ್ನ ಗೌರವಿಸುವಂತ ಒಬ್ಬ ಗಂಡನಾಗಿದ್ದನು ನೋಡಿ. ಆಕೆ ಅನುಮತಿಯನ್ನ ಕೇಳ್ತಾಳೆ, ಆಕೆ ಕೇಳುವಂತ ಒಂದು ಸಂಗತಿ ಅದು ಸರಿಯೋ ತಪ್ಪು ಎಂಬುದಾಗಿ
ಆತನ ಆಲೋಚಿಸಿ ಓ ಆಕೆ ಹೇಳುವಂತಹ ಕಾರ್ಯಗಳು ಆಕೆ ಕೊಡುವಂತಹ ಸಲಹೆಗಳು ಅತ್ಯುತ್ತಮವಾದಂತಹ ಒಂದು ಸಲಹೆ ಎಂಬುದಾಗಿ ಅರ್ಥ ಮಾಡಿಕೊಂಡು ಆತನು ಅದನ್ನ ಗೌರವಿಸಿ ಆಕೆಗೆ ಅನುಮತಿ ನೀಡುವಂತ ಒಬ್ಬ ಗಂಡನಾಗಿದ್ದಾನೆ. ಓ ಹೇಗೆ ಸ್ತ್ರೀಯು ಅನುಮತಿಯನ್ನ ಗಂಡನ ಕೇಳಬೇಕೆಂಬುದಾಗಿ ಪ್ರಮುಖವಾಗಿದೆಯೋ ಅದೇ ರೀತಿಯಾಗಿ ಗಂಡನು ಸಹ ತನ್ನ ಹೆಂಡತಿಯನ್ನ ಗೌರವಿಸಬೇಕೆಂಬುದು ಸಹ ಬಹಳ ಬಹಳ ಅತ್ಯವಶ್ಯಕವಾಗಿದೆ. ಪ್ರಿಯರೇ, ಸತ್ಯವೇದವು ಸಹ ನಮಗೆ ಹೇಳುವಂತದ್ದು ಆನರ್ ಯುವರ್ ವೈಫ್, ನಿಮ್ಮ ಪತ್ನಿ ಅಥವಾ ನಿಮ್ಮ ಹೆಂಡತಿಯನ್ನು ಗೌರವಿಸಿರಿ ಎಂಬುದಾಗಿ. ನಾವು ಅದನ್ನ ಒಂದು ಪೇತ್ರ ಮೂರನೇ ಅಧ್ಯಾಯ ಏಳನೇ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಪ್ರಿಯರೇ, ಅಂದ್ರೆ ನಮ್ಮ ಹೆಂಡತಿಯರನ್ನು ಸಹ ನಾವು ಗೌರವಿಸಬೇಕು, ಅವರ ಒಂದು ಅಭಿಪ್ರಾಯಗಳಿಗೆ ಮನ್ನಣೆಯನ್ನು ನಾವು ನೀಡುವಂತವರು ಸಹ ನಾವಾಗಿರಬೇಕು. ಪ್ರಿಯರೇ, ಅದು ತಾನೇ ನಿಜವಾದಂತಹ ಒಂದು ಕುಟುಂಬ, ಗಂಡ ಹೆಂಡತಿಯರ ನಡುವೆ ಒಂದು ಹೊಂದಾಣಿಕೆಯ ಜೀವಿತ ಅದಾಗಿರ್ತದೆ. ಪ್ರಿಯರೇ, ಇಲ್ಲಿ ನೋಡುವಂತರಾಗಿದ್ದೇವೆ, ಆ ಸ್ತ್ರೀಯು ತನ್ನ ಗಂಡನಿಗೆ ಅನುಮತಿಯನ್ನು ಕೇಳಿದಾಗ ಆ ಒಂದು ವಿಷಯ ನಿಜವಾಗಿ ಸಹ ಉತ್ತಮವಾದ ಒಂದು ಸಂಗತಿ ಎಂಬುದನ್ನು ಅರ್ಥ ಮಾಡಿಕೊಂಡು ಆಕೆಯ ಗಂಡನು ಆಕೆ ಅದನ್ನು ಗೌರವಿಸಿ ಆಕೆಗೆ ಅನುಮತಿ ನೀಡುವುದನ್ನ ನೋಡೋತ್ರಾಗಿದೆ. ಇದು ಆ ಇಬ್ಬರಲ್ಲಿ ಗಂಡ ಹೆಂಡತಿಯಲ್ಲಿದ್ದಂತಹ ಪರಸ್ಪರ ಒಂದು ಗೌರವ ಅಥವಾ ಪರಸ್ಪರ ಒಂದು ಪ್ರೀತಿಯನ್ನ ಇದರಲ್ಲಿ ನಾವು ಗಮನಿಸುವಂತರಾಗಿದ್ದೇವೆ. ಪ್ರೇರೆ, ಒಂದು ವೇಳೆ ಆ ಪರಸ್ಪರರಲ್ಲಿ ಆ ಗೌರವ ಭಾವನೆ ಇಲ್ಲದೆ ಹೋಗಿದ್ದರೆ ಯಾವತ್ತಿಗೂ ಸಹ ಗಂಡ ಹೆಂಡತಿಯ ನಡುವೆ ಆ ಹೊಂದಾಣಿಕೆ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಪ್ರೇರಿ ಎಂದು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಅನುಮತಿಯನ್ನು ಕೇಳುವಂತ ಒಂದು ಗಂಡ ಹೆಂಡತಿ, ಹಾಗೆ ಅದನ್ನು ಗೌರವಿಸುವಂತ ಒಂದು ಗಂಡ, ಇಂಥ ಒಂದು ಗುಣವೂ ಸಹ ನಮ್ಮ ಕುಟುಂಬಗಳಲ್ಲಿದ್ರೆ ನಿಜವಾಗಿ ಸಹ ಒಂದು ಅತ್ಯುತ್ತಮವಾದಂತಹ ಒಂದು ಕ್ರಿಸ್ತನ ಮೆಚ್ಚುವಂತ ಒಂದು ಕುಟುಂಬವಾಗಿ ಇರ್ತದೆ. ಪ್ರಿಯರೇ, ಹಾಗೆ ನಾವು ನೋಡುವಾಗ ಈ ಒಂದು ಕುಟುಂಬದಲ್ಲಿ ಬಹಳ ಪರಸ್ಪರ ಪ್ರೀತಿ ಇದ್ದಂತ ಒಂದು ಕುಟುಂಬ. ಪ್ರಿಯರೇ, ಹೇಗೆ ಪ್ರೀತಿ ಇದ್ದಂತ ಕುಟುಂಬ ಯಾವುದನ್ನು ಅರ್ಥ ಮಾಡಿಕೊಳ್ತೇವೆ ನೋಡುವಾಗ ನೋಡಿ, ಆಕೆ ಗಂಡನ ವಯಸ್ಸನ್ನ ಗಮನಿಸೋಣ. ಆಕೆ ಗಂಡನ ಆಕೆ ಆತನು ಮುಪ್ಪಾಗಿದ್ರೆ ಎಂಬುದನ್ನು ನೋಡ್ತೇವೆ ನಾವು ಈ ಅದೇ ನಾಲ್ಕನೇ ಅಧ್ಯಾಯದ ಹದಿನಾಲ್ಕನೇ ವಾಕ್ಯ ಭಾಗ ನೋಡುವಾಗ ಅಲ್ಲಿ ನೋಡ್ತೇವೆ, ಎರಡನೇ ಭಾಗ ನೋಡ್ತೇವೆ, ಆಕೆಗೆ ಮಗನಿಲ್ಲ, ಗಂಡನು ಮುದುಕನಾಗಿದ್ದಾನೆ ಅಂದನು ಎಂಬುದಾಗಿ. ಅಲ್ಲಿ ಎಲೀಷನು ಈಕೆ ಮಾಡಿದಂತ ಈಕೆ ಕುಟುಂಬ ಮಾಡಿದಂತ ಎಲ್ಲಾ ಉಪಕರಣಗಳನ್ನ ಗಮನಿಸಿ, ಓ ಈಕೆ ಇಷ್ಟೆಲ್ಲ ಉಪಕರಣಗಳನ್ನ ಮಾಡ್ತಾ ಇದ್ದಾನಲ್ಲ, ಈಕೆಗೆ ನಾವು ಪ್ರತಿಯಾಗಿ ಏನು ಉಪಕರಣವನ್ನು ಮಾಡೋಣ ಎಂಬುದಾಗಿ ಆ ಸ್ತ್ರೀಯನ್ನ ತನ್ನ ಮನೆಗೆ ಕರೆಸಿ ನೀನು ನನಗೆ ಇಷ್ಟೆಲ್ಲ ಉಪಕಾರ ಕಷ್ಟಪಟ್ಟು ಉಪಕಾರವನ್ನು ಮಾಡ್ತಾ ಇದೀಯ, ನಿನಗೆ ನಾನು ಯಾವ ಉಪಕಾರವನ್ನು ಮಾಡಲಿ, ಒಂದೊಳ್ಳೆ ಅರಸನ ಬಳಿಗೆ ಅಥವಾ ಸೇನಾಪತಿಯ ಬಳಿಗೆ ನಿನ್ನ ಬಗ್ಗೆ ಏನಾದ್ರೂ ಮಾತನಾಡಬೇಕೆಂಬುದಾಗಿ ಕೇಳುವಾಗ ಆ ಸ್ತ್ರೀ ಹೇಳುವಂತ ಮಾತು, ಇಲ್ಲ ನಾನು ಸ್ವಕುಲದವರಲ್ಲಿ ನಾನು ಉತ್ತಮವಾಗಿದ್ದೇನೆ ಅಥವಾ ಗೌರವಳಾಗಿದ್ದೇನೆ ಸುಖವಾಗಿದ್ದೇನೆ ಎಂಬುದಾಗಿ ಹೇಳಿ ಏನನ್ನು ಸಹ ಆಕೆ ಹೇಳಿಕೊಳ್ಳುದಿಲ್ಲ. ಅನಂತರ ಗೇಜಿಗೆ ತನ್ನ ಸೇವಕನಂತ ಗೇಜನ ಕೇಳುವಾಗ ಈಕೆಗೆ ನಾವು ಯಾವ ಉಪಕಾರವನ್ನು ಮಾಡೋಣ ಎಂಬುದಾಗಿ ಹೇಳುವಾಗ ಆ ಗೇಜಿ ಜ್ಞಾಪಿಸುವಂತ ಒಂದು ಸಂಗತಿ, ಓ ಈಕೆಗೆ ಮಕ್ಕಳಿಲ್ಲ, ಈಕೆಯ ಗಂಡನು ಮುದುಕನಾಗಿದ್ದಾನೆ ಎಂಬುದಾಗಿ. ಓ ಈಕೆಯ ಗಂಡನು ಮುದುಕನಾಗಿದ್ದಾನೆ ಎಂಬುದಾಗಿ ಆಕೆಗೆ ಮಕ್ಕಳಿಲ್ಲ ಎಂಬುದಾಗಿ ಹೇಳುವಾಗ ಆ ಒಂದು ಸಂಗತಿ ನೋಡೋತರಾಗಿದೆ. ಈಕೆ ನೋಡಿ, ಈಕೆಯಲ್ಲಿದ್ದಂತಹ ಒಂದು ಗುಣವನ್ನು ಗಮನಿಸೋಣ. ಪ್ರಿಯರೇ, ಈಕೆ ತನ್ನ ಗಂಡ ಮುದುಕನಾಗಿದ್ದಾಗಿಯೂ ಸಹ ತನ್ನ ಗಂಡನನ್ನ ಒಬ್ಬ ಪ್ರೀತಿಸುವಂತಹ ಒಬ್ಬ ಹೆಂಡತಿಯಾಗಿದ್ದಳು. ಯಾಕಂದ್ರೆ ಇವತ್ತು ನಾವು ನಮ್ಮ ಕುಟುಂಬಗಳನ್ನ ಇವತ್ತು ಆಧುನಿಕ ಕುಟುಂಬಗಳನ್ನ ಗಮನಿಸುವಾಗ ಪ್ರಿಯರೇ, ಒಂದು ವೈವಾಹಿಕ ಜೀವಿತ ಆದ ಸಂದರ್ಭಗಳಲ್ಲಿ ಅನೇಕ ಸ್ತ್ರೀಯರು ಅಥವಾ ಅನೇಕ ಪುರುಷರು ಇವತ್ತು ಗಮನಿಸುವಾಗ ಅವರ ಒಂದು ಕ್ವಾಲಿಫಿಕೇಶನ್ ಅನ್ನ ಅಥವಾ ಅವರ ಒಂದು ಕೊರತೆಗಳನ್ನ ನೋಡಿ ಇವತ್ತು ಅನೇಕ ಕುಟುಂಬಗಳು ಇವತ್ತು ಛಿದ್ರವಾಗಿರತಕ್ಕಂಥ ಸನ್ನಿವೇಶಗಳನ್ನ ನೋಡುವುದರಾಗಿದ್ದೇವೆ. ಓ ವಿವಾಹವಾದ ನಂತರ ಒಂದು ವೇಳೆ ಹೆಂಡತಿ, ಓ ನನ್ನ ಗಂಡ ನನಗಿಂತ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿಲ್ಲ, ಆತ ನನಗಿಂತ ಹೆಚ್ಚಿನ ಸಂಬಳವನ್ನ ಆತನು ಪಡಿತಾ ಇಲ್ಲ ಎಂಬುದಾಗಿ ಇರ್ಬೋದು, ಇಲ್ಲ ನನಗಿಂತ ನನ್ನ ಕುಟುಂಬಕ್ಕಿಂತ ಆತನ ಕುಟುಂಬ ಬಹಳ ಕಡಿಮೆ ಅಂತ ಹಸ್ತಿರತಕ್ಕಂತಹ ಕಡಿಮೆ ಸ್ಥಾನಮಾನ ಇರತಕ್ಕಂಥ ಕುಟುಂಬ ಎಂಬುದಾಗಿರ್ಬೋದು. ಸೊ ಹೀಗೆ ಅನೇಕ ಕಾರಣಗಳಿಂದ ಇವತ್ತು ಸ್ತ್ರೀಯರು ಗಂಡನಿಗೆ ಒಂದು ಗೌರವ ಕೊಡದಂತ ರೀತಿಯಲ್ಲಿ ಆತ ಗಂಡನನ್ನ ಪ್ರೀತಿಸಂತ ರೀತಿಯಲ್ಲಿ ಇರ್ತಕ್ಕಂಥ ಕುಟುಂಬಗಳನ್ನು ಇವತ್ತು ನಾವು ನೋಡೋತರಾಗಿದ್ದೇವೆ. ಪ್ರೇರೆ, ಇವತ್ತು ನಮ್ಮ ಅನೇಕ ಕ್ರೈಸ್ತಿಯ ಕುಟುಂಬಗಳಲ್ಲೂ ಸಹ ಅನೇಕ ಯೌವನಸ್ಥ ಸ್ತ್ರೀಯರನ್ನ ಗಮನಿಸುವಾಗ ಇವತ್ತು ಗಂಡನನ್ನ ಪ್ರೀತಿಸಿದಂತ ಗಂಡನಿಗೆ ಗೌರವವಿಲ್ಲದಂತ ಸಿದ್ಧಿರತಕ್ಕಂಥ ಕುಟುಂಬಗಳನ್ನ ನಾವು ನೋಡೋತರಾಗಿದ್ದೇವೆ. ಪ್ರೇರೆ ನೋಡಿ, ಈಕೆ ಆತನ ತನ್ನ ಗಂಡ ಮುದುಕನಾಗಿದ್ದಾಗಲೂ ಸಹ ಆತನನ್ನ ಗೌರವಿಸಿ ಆತನನ್ನ ಪ್ರೀತಿಸಿ ಆತನ ಒಟ್ಟಿಗೆ ವಾಸಿಸುವಂತ ಒಬ್ಬ ಸ್ತ್ರೀ ಆಗಿದ್ದಳು. ಪ್ರೀತಿ ಅಂದ್ರೆ ತನ್ನ ಗಂಡನ ಹೆಚ್ಚಾಗಿ ಪ್ರೀತಿಸುವಂತ ಒಬ್ಬ ಸ್ತ್ರೀ ಆಕೆ ಆಗಿದ್ದಳು. ಪ್ರೀತಿ ಅದನ್ನು ಅದು ಸಹ ನಾವು ಆಕೆಯಿಂದ ನಾವು ಕಲಿತಕ್ಕಂಥ ಸತ್ಯ. ಪ್ರಿಯ ಸಹೋದರಿಯರೇ ಅಥವಾ ಪ್ರಿಯ ಸಹೋದರರೇ, ನಾವು ಕಲಿಯುವಂತ ಸತ್ಯ ಏನಂತಂದ್ರೆ, ಓ ನಮ್ಮ ಹೆಂಡತಿಯಲ್ಲಾಗಲಿ ಅಥವಾ ನನ್ನ ಗಂಡನಲ್ಲಾಗಲಿ ಏನಾದ್ರೂ ನನಗಿಂತಲೂ ಸಹ ಯಾವ್ದಾದ್ರು ಒಂದು ವಿಷಯಗಳಲ್ಲಿ, ಒಂದು ವಿದ್ಯಾಭ್ಯಾಸದಲ್ಲಿ ಇರ್ಬೋದು, ಒಂದು ಸಂಪಾದನೆಯಲ್ಲಿ ಇರ್ಬೋದು ಅಥವಾ ಅಂತಸ್ತಿನಲ್ಲಿರಬಹುದು ಅಥವಾ ಬೇರೆ ಯಾವುದೇ ವಿಷಯಗಳಲ್ಲಿ ವ್ಯತ್ಯಾಸ ಇದ್ದಾಗಿಯೂ ಸಹ
ನಾವು ಅವರನ್ನ ನೆಗ್ಲಿಜೆನ್ಸ್ ಮಾಡೋದು ಬೇಡ, ಅಥವಾ ಅವರನ್ನ ಕೀಳಾಗಿ ನೋಡೋದು ಬೇಡ. ಅವ್ರನ್ನ ನಾವು ಗೌರವಿಸಬೇಕು, ಅವ್ರನ್ನ ಪ್ರೀತಿಸಬೇಕು ಪ್ರಿಯರೇ. ಆ ಒಂದು ಪ್ರೀತಿಸುವಂತ ಒಂದು ಸತ್ಯವನ್ನ ಈ ಸ್ತ್ರೀ ನಮಗೆ ಇವತ್ತು ಕಲಿಸ್ಲಿಕ್ಕಿದ್ದಾಳೆ ಪ್ರಿಯರೇ. ಅದರಿಂದ ನಾವು ನಮ್ಮ ಗಂಡನ, ನಾವು ನಮ್ಮ ಸಹೋದರಿಯರು ತಮ್ಮ ಗಂಡನನ್ನ ಮತ್ತು ಸಹೋದರರು ತಮ್ಮ ಹೆಂಡತಿಯನ್ನ ಪ್ರೀತಿಸುವಂತವರು ಆಗಿರಬಹುದು. ಅದ್ರ ತಾನೇ ದೇವರ ವಾಕ್ಯ ನಮಗೆ ಕಲಿಸಿಕೊಡುವಂತ ಸತ್ಯ. ನಮ್ಮ ಪುರುಷರಿಗೆ ಹೇಳುವಂಥದ್ದು ಲವ್ ಯುವರ್ ವೈಫ್ಸ್ ಎಂಬುದಾಗಿ, ನಿಮ್ಮ ಹೆಂಡತಿರನ್ನ ಪ್ರೀತಿಸಿ ಎಂಬುದಾಗಿ. ಅದರಿಂದ ನಮ್ಮ ಹೆಂಡತಿಯರನ್ನು ನಾವು ಪ್ರೀತಿಸಬೇಕು. ಹಾಗೆ ಹೆಂಡತಿರಿಗೆ ದೇವರ ವಾಕ್ಯ ಹೇಳುವಂತ ಮಾತು, ನಿಮ್ಮ ಗಂಡದರಿಗೆ ಅಧೀನರಾಗಿರಿ ಎಂಬುದಾಗಿ. ನೋಡಿ, ಆಕೆ ತನ್ನ ಗಂಡ ವಯಸ್ಸಾಗಿದೆ ಎಂಬುದಾಗಿ ಆ ಗಂಡನ ಮಾತನ್ನ ತ್ಯಜಿಸಿ ಆತ ಗಂಡನ ಮಾತನ್ನ ತಿರಸ್ಕರಿಸಿ ಆಕೆ ಏನೆಲ್ಲ ತೀರ್ಮಾನ ತೆಗೆದುಕೊಳ್ಳಬಹುದಾಗಿತ್ತು ಪ್ರೇರೆ. ಆದ್ರೆ ಆಕೆ ಆತನಲ್ಲಿರ್ತಕ್ಕಂಥ ಆ ಕೊರತೆಯನ್ನ ಅಥವಾ ಆತನಲ್ಲಿರ್ತಕ್ಕಂತಹ ಒಂದು ವ್ಯತ್ಯಾಸವನ್ನ ಪರಿಗಣಿಸದೆ ತನ್ನ ಗಂಡನನ್ನ ಅನುಮತಿ ಕೇಳುವಂತಹ, ತನ್ನ ಗಂಡನನ್ನ ಪ್ರೀತಿಸುವಂತಹ ಒಂದು ದೊಡ್ಡ ಗುಣ ಆಕೆಯಲ್ಲಿತ್ತು ಪ್ರಿಯರೆ. ಇರುತ್ತಾನೆ ನಾವು ಆಕೆಯಿಂದ ಮತ್ತು ಆಕೆಯ ಕುಟುಂಬದಿಂದ ಕಲಿಯುವಂತ ಒಂದು ಬಹಳ ದೊಡ್ಡ ಸತ್ಯವಾಗಿದೆ ಪ್ರಿಯರೆ. ಆದ್ರಿಂದ ನಮ್ಮ ಕುಟುಂಬಗಳಲ್ಲಿ ಪರಸ್ಪರರನ್ನ ಗೌರವಿಸುವಂತಹ, ಪರಸ್ಪರರನ್ನ ಪ್ರೀತಿಸುವಂತಹ ಒಂದು ಕುಟುಂಬಗಳಾಗಿ ನಾವು ಇರಬೇಕೆಂಬುದಾಗಿ ಈ ಕುಟುಂಬವು ನಮಗೆ ಕಲಿಸುವಂತದ್ದಾಗಿದೆ ಪ್ರಿಯರೆ. ಹಾಗೆ ನಾವು ನೋಡುವಾಗ ನಾವು ಮತ್ತೊಂದು ಸತ್ಯವನ್ನು ಕುಟುಂಬದಿಂದ ಕಲಿಬಹುದು ಪ್ರಿಯರೇ. ಇಲ್ಲಿ ತನ್ನ ಕೊರತೆಯ ಕುರಿತಾಗಿ ಆಕೆ ಎಂದಿಗೂ ಸಹ ಹೇಳಿಕೊಳ್ಳದಂತ ಒಂದು ಕುಟುಂಬ. ತನ್ನ ಕೊರತೆಯ ಕುರಿತಾಗಿ ಹೇಳದೆ ಆಕೆ ಇತರರ ಅಥವಾ ಸೇವಕನ ಕುರಿತಾಗಿ ಚಿಂತಿಸಂತ ಒಂದು ಕುಟುಂಬ. ನೋಡಿ, ಅಲ್ಲಿ ನಿನಗೇನು ಏನಾದ್ರೂ ಕೊರತೆ ಇದೆಯಾ, ನಿನ್ನ ಕುರಿತಾಗಿ ನಿಮ್ಮ ಕುಟುಂಬದ ಕುರಿತಾಗಿ ಏನಾದ್ರೂ ಅಧಿಕಾರಿಯ ಬಳಿಯಾಗ್ಲಿ ಅಥವಾ ಸೇನಾಪತಿಯ ಬಳಿಯಾಗಲಿ ರಾಜರ ಬಳಿಯಾಗಲಿ ಕೇಳ್ಕೊಳ್ಬೇಕೆಂಬ ಕೇಳುವಾಗ ಹೇಳುವಂಥದ್ದು, ನನ್ನ ಸ್ವಕುಲದವರಲ್ಲಿ ನಾನು ಸುಖವಾಗಿ ಇದ್ದೇನೆ ಎಂಬುದಾಗಿ. ಅಂದ್ರೆ ಆಕೆಗೆ ಆಗ ಕೊರತೆ ಉಂಟು. ಏನ ಎಂತ ಕೊರತೆ? ಓ, ಅತ್ಯಂತ ದೊಡ್ಡ ಒಂದು ಕೊರತೆ ಆಕೆಗೆ ಉಂಟು. ಆಕೆಗೆ ಆತನಿಗೆ ಒಂದು ಮಕ್ಕಳಿಲ್ಲದ ಒಂದು ಕೊರತೆ, ಇದು ದೊಡ್ಡ ಒಂದು ಕೊರತೆ ಇದೆ. ಆದಾಗ್ಯೂ ಸಹ ಆ ದೊಡ್ಡ ಕೊರತೆಯನ್ನ ಆ ಕುಟುಂಬವು ಆ ಒಂದು ದೇವರ ಸೇವಕನ ಬಳಿಯಲ್ಲಿ ಹೇಳ್ಕೊಳ್ಳಿಕ್ಕೆ ಸಿದ್ರಿಲ್ಲ. ನೋಡಿ, ಇವತ್ತು ನಾವು ನಮ್ಮ ಕುಟುಂಬಗಳನ್ನು ಗಮನಿಸುವಾಗ ಒಂದು ಸಣ್ಣ ಕೊರತೆಗಳು ನಮ್ಮಲ್ಲಿದ್ರೆ, ಯಾರಾದ್ರೂ ಬ್ರದರ್ ಏನ್ ಸಮಾಚಾರ, ಹೇಗಿದ್ರಿ, ಚೆನ್ನಾಗಿದ್ದೀರಾ, ಏನಾದ್ರೂ ಸಮಸ್ಯೆ ಅಂತ ಕೇಳುವಾಗ, ಅಯ್ಯೋ ಬ್ರದರ್ ಏನೇ ಮಾಡೋದು ಬ್ರದರ್, ಇಂತೆಲ್ಲ ಕಷ್ಟಗಳು ಹಾಗೆ ಹೀಗೆ ಅಂತೇಳಿ ಅನೇಕ ಸಾರಿ ಸಣ್ಣ ಸಣ್ಣ ಕೊರತೆಗಳನ್ನ ನಾವು ಇವತ್ತು ನಾವು ಹೇಳ್ಕೊಳ್ಳೋದ್ರಾಗಿದ್ದೇವೆ. ಸಣ್ಣ ಸಣ್ಣ ಕೊರತೆಗಳ ಕುರಿತಾಗಿ ನಾವು ಚಿಂತಿಸುವಂತರಾಗಿದ್ದೇವೆ ಪ್ರಿಯರೇ. ಆದ್ರೆ ಈ ಕುಟುಂಬ ಗಮನಿಸುವಾಗ ಅಥವಾ ಈ ಸ್ತ್ರೀ ಅಥವಾ ಈ ಗಂಡನ ಕುರಿತು ಗಮನಿಸುವಾಗ ಅವರು ತಮಗಿದ್ದಂತ ಅಂತ ದೊಡ್ಡ ಒಂದು ಕೊರತೆಯನ್ನೇ ಹೇಳಿಕೊಳ್ಳದೆ ನಾವು ಸುಖವಾಗಿದ್ದೇವೆ ಎಂಬುದನ್ನ ಹೇಳುವಂತರಾಗಿದ್ದೇವೆ. ನೋಡಿ, ಆದ್ರೆ ನಾವು ಅವರು ಸುಖವಾಗಿದೆ ಎಂಬುದಾಗಿ ಹೇಳಿ ಅವರು ಸೇವಕನ ಕುರಿತಾಗಿ ಚಿಂತಿಸಿದ್ರೆ ನೋಡ್ತೇವೆ ಪ್ರಿಯರೇ. ಹಾಗಾದ್ರೆ ನಾವು ಈ ಒಂದು ಕುಟುಂಬದಿಂದ ಕಲಿಯುವಂತಹ ಸತ್ಯ ಏನಂತಂದ್ರೆ, ನನ್ನ ಅಥವಾ ನಮ್ಮ ಕುರಿತಾಗಿ ನಾವು ಚಿಂತಿಸದೆ ಇತರರ ಕುರಿತಾಗಿ ಚಿಂತಿಸುವಂತ ಒಂದು ಕುಟುಂಬಗಳಾಗಿರ್ಬೇಕೆಂಬುದನ್ನ ನಾವು ನಮಗೆ ಕುಟುಂಬ ಕಲಿಸುವಂತದ್ದಾಗಿದೆ ಪ್ರಿಯರೇ. ಹಾಗೆ ನಾವು ಮುಂದೆ ನೋಡುವಾಗ ಈ ಒಂದು ಕುಟುಂಬದ ಗಂಡ ಹೆಂಡತಿಯ ಒಂದು ಕೆಲಸ ಕಾರ್ಯಗಳನ್ನ ನೋಡುವಾಗ, ನೋಡಿ, ಆ ಸ್ತ್ರೀಯು ತಾನು ಮನೆಯಲ್ಲಿ ಆಕೆ ತನ್ನ ಎಲ್ಲಾ ಕರ್ತವ್ಯಗಳನ್ನು ನಿರ್ವಹಿಸಿದ್ರೆ, ಗಂಡನು ಆತನು ಹೊಲದಲ್ಲಿ ಕೆಲಸವನ್ನ ನಿರ್ವಹಿಸುವಂತನಾಗಿದ್ರು. 18 ವಾಕ್ಯದಲ್ಲಿ ನೋಡ್ತೇವೆ, ಹುಡುಗನು ದೊಡ್ಡವನಾದ ಮೇಲೆ ಒಂದು ದಿವಸ ಹೊಲದಲ್ಲಿ ಕೊಯ್ಯುವರ ಸಂಗಡ ಇದ್ದ ತನ್ನ ತಂದೆ ಬಳಿಗೆ ಹೋದನು. ಅಲ್ಲಿದ್ದಾಗ ನೋಡ್ತೇವೆ, ಅಲ್ಲಿ ನೋಡಿ, ಆತನ ತಂದೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ? ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಈ ಸ್ತ್ರೀಯು ಆಕೆ ಮನೆಯಲ್ಲಿದ್ದಾಳೆ. ಅಂದ್ರೆ ಇಲ್ಲಿ ಕಲಿಯುವಂತ ಒಂದು ಸತ್ಯ, ಗಂಡನು ತನಗೆ ಇರುವಂತಹ ತನ್ನ ಕೆಲಸವನ್ನು ಆತನ ಜವಾಬ್ದಾರಿಯಿಂದ ಮಾಡುವಂತನಾಗಿದ್ದಾನೆ, ಸ್ತ್ರೀಯು ತನಗೆ ವಹಿಸಿಕೊಟ್ಟಂತಹ ಕೆಲಸವನ್ನ ಆಕೆ ನಿರ್ವಹಿಸುವಂತಳಾಗಿದ್ದಾಳೆ. ಅಂದ್ರೆ ನಮಗೆ ಕೊಡಲ್ಪಟ್ಟಂತಹ ಕೆಲಸಗಳನ್ನ, ನಮಗೆ ವಹಿಸಲ್ಪಟ್ಟಂತಹ ಕಾರ್ಯಗಳನ್ನ ನಾವು ಜವಾಬ್ದಾರಿ ತೊಳ್ಳುವರಾಗಿ ಮಾಡಬೇಕೆಂಬುದನ್ನ ಈ ಕುಟುಂಬವು ನಮಗೆ ಕಲಿಸುವಂತದ್ದಾಗಿದೆ ಪ್ರಿಯರೇ. ಇರುತ್ತಾನೆ ನಾವು ಈ ಕುಟುಂಬದಿಂದ ಕಲಿಯುವಂತಹ ಬಹಳ ದೊಡ್ಡ ಸತ್ಯಗಳಾಗಿದೆ ಪ್ರಿಯರೇ. ನಾವು ನೋಡ್ತಾ ಬಂದು ಈ ಕುಟುಂಬದ ವೈಯಕ್ತಿಕ ಜೀವಿತದಲ್ಲಿ ಕಲಿಯುವಂತಹ ಸತ್ಯ, ಈ ಕುಟುಂಬವು ಪರಸ್ಪರರನ್ನ ಗೌರವಿಸುವಂತ ಒಂದು ಕುಟುಂಬವಾಗಿತ್ತು. ಈ ಕುಟುಂಬವು ಪರಸ್ಪರರನ್ನ ಪ್ರೀತಿಸುವಂತ ಒಂದು ಕುಟುಂಬ ಇದಾಗಿತ್ತು ಪ್ರಿಯರೇ. ಮತ್ತು ಈ ಕುಟುಂಬವು ತಮ್ಮ ಕೊರತೆಯನ್ನ ತಿಳಿದುಕೊಳ್ಳದೆ ಇತರರ ಕುರಿತಾಗಿ ಚಿಂತಿಸುವಂತ ಒಂದು ಕುಟುಂಬ ಇದಾಗುತ್ತೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವಂತರಾಗಿದ್ದೇವೆ ಪ್ರಿಯರೇ. ಮತ್ತು ಇವರು ತಮ್ಮ ನೇಮಿಸಲ್ಪಟ್ಟಂತ ತಮಗೆ ವಹಿಸಲ್ಪಟ್ಟಂತ ಕಾರ್ಯಗಳಲ್ಲಿ ಇವರು ನಿರತರಾಗಿದ್ರು ಎಂಬುದಾಗಿ ಸಹ ನೋಡುವಂತರಾಗಿದ್ದೇವೆ ಪ್ರಿಯರೇ. ನೋಡಿ, ಇಂಥ ಒಂದು ಅತ್ಯುತ್ತಮವಾದಂತ ಒಂದು ಕುಟುಂಬ ಇದಾಗಿತ್ತು ಪ್ರಿಯರೇ. ನೋಡಿ, ಈ ಒಂದು ಅತ್ಯುತ್ತಮವಾದ ಕುಟುಂಬಕ್ಕೆ ಇವರ ಒಂದು ಈ ಶ್ರೇಷ್ಠ ಗುಣಗಳಿಂದ ಆದಂತ ಒಂದು ಫಲಿತಾಂಶವನ್ನ ಕುರಿತಾಗಿ ನಾವು ಕಲಿಯುವಾಗ ಇವರ ಈ ಕುಟುಂಬದ ಈ ಕಾರ್ಯಗಳಿಂದ ಆ ಕುಟುಂಬಕ್ಕೆ ಉಂಟಂತ ಒಂದು ದೊಡ್ಡ ಆಶೀರ್ವಾದವನ್ನು ಕುರಿತು ಸಹ ನೋಡುವಂತರಾಗಿದ್ದೇವೆ ಪ್ರಿಯರೇ. ನಾವು ಮೂರು ಆಶೀರ್ವಾದಗಳ ಕುರಿತಾಗಿ ನಾನು ಹೇಳಿ ನಮ್ಮ ಸಂದೇಶವನ್ನು ಮುಕ್ತಾಯ ಮಾಡೋತ್ತಾಗಿದ್ದೇನೆ ಪ್ರಿಯರೇ. ನಾವು ಮೊದಲನೇದಾಗಿ ನೋಡಿ, ಈ ಕುಟುಂಬಕ್ಕೆ ಇದ್ದಂಥದ್ದು ಮೊದಲನೇ ಒಂದು ಸಮಸ್ಯೆ ಏನಂದ್ರೆ ಮಕ್ಕಳದ ಒಂದು ಸಮಸ್ಯೆ ಇತ್ತು. ನೋಡಿ, ಈ ಕುಟುಂಬದ ಇವರು ಮಾಡಂತ ಒಂದು ಅತಿಥಿ ಸತ್ಕಾರ, ಇವರು ಸೇವಕನಿಗೆ ಒದಗಿಸಿಕೊಟ್ಟಂತಹ ಒಂದು ಅವಶ್ಯಕತೆಗಳನ್ನು ಒದಗಿಸಿಕೊಟ್ಟಂತ ಒಂದು ಕಾರ್ಯದ ನಿಮಿತ್ತವಾಗಿ ಮುಂದೆ ನೋಡ್ತೇವೆ ಆಕೆಗೆ ಒಂದು ಗಂಡು ಮಗು ಅನ್ನೋದನ್ನ ನೋಡುವಂತರಾಗಿದ್ದೇವೆ.
ಹದಿನೇಳು ಅಕ್ಕಪದಲ್ಲಿ ನೋಡ್ತೇವೆ, ಆ ಸ್ತ್ರೀಯು ಗರ್ಭಿಣಿಯಾಗಿ ಎಲೀಷನ್ ಹೇಳಿದಂತೆ ಮುಂದಿನ ವರ್ಷ ಅದೇ ಕಾಲದಲ್ಲಿ ಒಬ್ಬ ಮಗನನ್ನು ಹೆತ್ತಳು ಎಂಬುದಾಗಿ. ಪ್ರಿಯರೇ ನೋಡಿ, ಆ ಮಗನಿಲ್ಲದಂತಹ ಒಂದು ಕುಟುಂಬಕ್ಕೆ ಅವರು ಮಾಡಿದಂತಹ ಸೇವೆಯ ನಿಮಿತ್ತವಾಗಿ, ಅವರು ಮಾಡಿದಂತಹ ಅತಿಥಿ ಸತ್ಕಾರದ ನಿಮಿತ್ತವಾಗಿ, ಅವರು ಆ ಸೇವಕನಿಗೆ ಒದಗಿಸಿಕೊಟ್ಟಂತಹ ಒಂದು ಕಾರ್ಯದ ನಿಮಿತ್ತವಾಗಿ ದೇವರು ತಾನೇ ಅವರಿಗೆ ಮಗನನ್ನ ಒದಗಿಸಿಕೊಟ್ಟದನ್ನು ನೋಡ್ತೇವೆ. ಅವರಿಗೆ ದೊಡ್ಡ ಒಂದು ಕೊರತೆ ಅದು ನೀಗಿತು ಪ್ರಿಯರೇ, ಅದು ಆ ಒಂದು ಕುಟುಂಬಕ್ಕೆ ಉಂಟಾದಂತ ಒಂದು ದೊಡ್ಡ ಒಂದು ಆಶೀರ್ವಾದ ಪ್ರಿಯರೇ. ಹಾಗೆ ನಾವು ಎರಡನೇ ಒಂದು ಆಶೀರ್ವಾದ ಕುರಿತ ನೋಡುವಾಗ ಮುಂದೆ ಆ ಒಂದು ಹುಡುಗನು ಹತ್ತೊಂಬತ್ತನೇ ವಾಕ್ಯದಲ್ಲಿ ನೋಡ್ತೇವೆ, ಅಪ್ಪ ನನ್ನ ತಲೆ ನನ್ನ ತಲೆ ಎಂದು ಕೂಗಲು ತಂದೆ ಒಬ್ಬ ಸೇವಕರನ್ನು ಕರೆದವನಿಗೆ ಇವನನ್ನು ತಾಯಿ ಹತ್ರ ತೆಗೆದುಕೊಂಡು ಹೋಗೆಂದು ಆಜ್ಞಾಪಿಸಿದನು. ಸೇವಕನು ಹುಡುಗನನ್ನು ಅವನ ತಾಯಿ ತಂದು ಹುಡುಗನು ಮಧ್ಯಾಹ್ನದವರೆಗೂ ತಾಯಿಯ ತೊಡೆ ಮೇಲೆ ಇದ್ದುಕೊಂಡು ಅನಂತರ ಸತ್ತನು ಎಂಬುದಾಗಿ ನೋಡ್ತೇವೆ. ನೋಡಿ, ಆ ಹುಡುಗನು ಅನಂತರ ಅನಾರೋಗ್ಯದಿಂದ ಸತ್ತಂತ ಸಮಯದಲ್ಲಿ ನಾವು ನೋಡ್ತೇವೆ ಮುಂದೆ ಆತನನ್ನ ಬದುಕಿಸಿದ್ದನ್ನು ಸಹ ನೋಡುವಂತರಾಗಿದ್ದೇವೆ. ನೋಡಿ, ಆಕೆ ನೆಕ್ಸ್ಟ್ ಏನ್ ಮಾಡ್ತಾಳೆ, ಎಲೀಷನ ಬಳಿಗೆ ಹೋಗ್ತಾಳೆ. ಎಲೀಷನ ಬಳಿಗೆ ಹೋಗಿ ಪ್ರವಾದಿಯನ್ನ ಆತನ ಆಕೆ ಸಂಧಿಸಿ ಆಕೆ ಕಷ್ಟವನ್ನ ಅಲ್ಲಿ ಹೇಳಿಕೊಂಡಂತ ಸಮಯದಲ್ಲಿ ಆ ಪ್ರವಾದಿಯು ಆತನೇ ಖುದ್ದಾಗಿ ಆಕೆಯ ಮನೆಗೆ ಬಂದು ಆತನ ಮೇಲೆ ಬೋರ್ಲು ಬಿದ್ದು ಅಲ್ಲಿ ಪ್ರಾರ್ಥಿಸಲಾಗಿ ಆ ಹುಡುಗನಿಗೆ ಜೀವ ಬಂದದ್ದನ್ನು ಸಹ ನಾವು ನೋಡುವಂತರಾಗಿದ್ದೇವೆ. ಪ್ರಿಯರೇ, ಅಲ್ಲಿ ನೋಡ್ತೇವೆ ನಾವು 35 ಮತ್ತು 36 ನೋಡುವಾಗ, ಆಮೇಲೆ ಆ ಹುಡುಗನನ್ನು ಬಿಟ್ಟು ಎದ್ದು ಮನೆಯಲ್ಲಿ ತುಸುವತ್ತು ಅತ್ತಿತ್ತ ಅಡ್ಡಾಡಿ ತಿರುಗಿ ಅವನ ಮೇಲೆ ಬೋರ್ಲು ಬೀಳಲು ಹುಡುಗನು 7 ಸಾರಿ ಸೀತು ಕಣ್ತೆರೆದನು. ಆಗ ಎಲೀಷನ ಗೇಜಿಗೆ ಶೂನ್ಯಮನನ್ನು ಕರೆ ಎಂದು ಆಜ್ಞಾಪಿಸಲು ಅವನು ಆಕೆಯನ್ನು ಕರೆದನು. ಆಕೆಯು ಬಂದಾಗ ಎಲೀಷನ ಆಕೆಗೆ ನಿನ್ನ ಮಗನನ್ನು ತೆಗೆದುಕೊ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ ನೋಡಿ, ಈಗ ತಮಗೆ ದೇವರಿಂದ ಆಶೀರ್ವಾದ ಕೊಡಲ್ಪಟ್ಟ ಮಗನು ಸತ್ತು ಹೋದನು, ಆದ್ರೆ ಅವರ ಕುಟುಂಬದ ಮೇಲಿದಂತ ಒಂದು ದೇವರ ಆಶೀರ್ವಾದ ಮತ್ತೆ ಆ ಮಗನನ್ನ ಬದುಕಿಸುವಂತ ಒಂದು ದೊಡ್ಡ ಒಂದು ಆಶೀರ್ವಾದ ಅವರಿಗೆ ಸಿಕ್ಕಿತು. ಪ್ರಿಯರೇ, ಇದು ತಾನೇ ನಾವು ದೇವರ ಒಂದು ವಾಕ್ಯಾನುಸಾರವಾಗಿ ಜೀವಿಸುವಾಗ, ಒಂದು ಆಶೀರ್ವದಿಸಲ್ಪಟ್ಟ ಕುಟುಂಬವಾಗಿ ನಾವು ಜೀವಿಸುವಾಗ ನಿಜವಾಗಿ ಸಹ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಪ್ರಿಯರೇ, ಮತ್ತೆ ನಾವು ಇನ್ನೊಂದು ಆಶೀರ್ವಾದವನ್ನು ಅವರ ಕುಟುಂಬದ ಜೊತೆ ಕಲಿಯಬಹುದು. ಪ್ರಿಯರೇ, ಅದು 8ನೇ ಅಧ್ಯಾಯದ 1-6 ವಾಕ್ಯ ಭಾವನೆಗಳನ್ನು ಗಮನಿಸುವಾಗ ನೋಡ್ತೇವೆ. ಮುಂದೆ ಆ ಒಂದು ಪಟ್ಟಣಕ್ಕೆ ಸುಮಾರು 7 ವರ್ಷಗಳ ಕಾಲ ಬರಬರಂತ ಸಮಯದಲ್ಲಿ ಆ ಒಂದು ಕುಟುಂಬವು ಆ ಒಂದು ಪ್ರವಾದಿಯ ಒಂದು ಮಾತಿನ ಮೇರೆಗೆ ಆ ಪಟ್ಟಣವನ್ನು ಬಿಟ್ಟು ಫಿಲಿಸ್ಟೀನ ಪ್ರಾಂತ್ಯಕ್ಕೆ ಹೋಗಿ ಕೆಲವು ವರ್ಷಗಳ ಕಾಲ ಅಲ್ಲಿ ವಾಸವಾಗಿರ್ತಾರೆ. ಅನಂತರ ಅವರು ಮತ್ತೆ ಆ ಬರ ತೀರಿದ ನಂತರ ತಮ್ಮ ಪಟ್ಟಣಕ್ಕೆ ಮತ್ತೆ ಬಂದ ಸಮಯದಲ್ಲಿ ತಮಗಿದ್ದಂತಹ ಎಲ್ಲಾ ಆಸ್ತಿಯನ್ನ ಅಥವಾ ತಮಗಿದ್ದಂತ ಎಲ್ಲವನ್ನು ಸಹ ಅವರು ಕಳ್ಕೊಂಡವರಾಗಿರ್ತಾರೆ. ಅಂತಹ ಸಮಯದಲ್ಲಿ ಆ ಒಂದು ಆಸ್ತಿಯ ಕುರಿತ ಮತ್ತೆ ಪಡ್ಕೊಳ್ಳುವ ಒಂದು ವಿಷಯದಲ್ಲಿ ಅರಸರ ಬಳಿಗೆ ಅವರು ಹೋಗ್ತಾರೆ. ಆ ಅರಸರ ಬಳಿಗೆ ಹೋದಂತಹ ಸಮಯದಲ್ಲಿ ಅಲ್ಲಿ ನೋಡ್ತೇವೆ ನಾವು 8ನೇ ಅಧ್ಯಾಯದ 1ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೂ ಓದುವಾಗ ನೋಡಿ, ಅಲ್ಲಿ ನಾವು 5ನೇ ವಾಕ್ಯ ನೋಡುವಾಗ ಎಲೀಷನು ಸತ್ತ ಹುಡುಗನಿಗೆ ಜೀವದಾನ ಮಾಡಿದ ಈ ಸಂಗತಿಯನ್ನು ಗೇಜಿ ವಿವರಿಸುತ್ತಿರುವಾಗಲೇ ಜೀವದಾನ ಹೊಂದಿದ ಹುಡುಗನ ತಾಯಿಯು ತನ್ನ ಒಲೆ ಮನೆಗಳಿಗಾಗಿ ಮೊರೆ ಇಡೋದಕ್ಕೋಸ್ಕರ ಅರಸನ ಬಳಿಗೆ ಬಂದಳು ಎಂಬುದಾಗಿ. ನೋಡಿ, ಅಲ್ಲಿ ಹೊರತ ಸಮಯದಲ್ಲಿ ಅರಸನು ಅದೇ ಸಂಗತಿಯನ್ನ ಕುರಿತಾಗಿ ಆತನು ಗೇಜಿಯಿಂದ ವಿಷಯನ ತೆಗೆದುಕೊಳ್ತಾ ಇದ್ದಾನೆ, ಮಾಹಿತಿನ ಪಡ್ಕೊಳ್ತಾ ಇದ್ದಾನೆ ಎಲೀಷನು ಮಾಡಿದಂತಹ ಕಾರ್ಯದ ಕುರಿತಾಗಿ. ಅದೇ ಸಮಯದಲ್ಲಿ ಆಕೆ ಆ ಒಂದು ಅರಸನ ಬಳಿಗೆ ಹೋಗಿದ್ದಾಳೆ. ಅನಂತರ ಅಲ್ಲಿ ಆಕೆಗೆ ಆದಂತ ಒಂದು ಆಶೀರ್ವಾದ ಏನಂತಂದ್ರೆ ಅಲ್ಲಿ ನೋಡ್ತೇವೆ 8ನೇ ವಾಕ್ಯ 2ನೇ ವಾಕ್ಯ ನೋಡಿ, ಅಲ್ಲಿ ನೋಡ್ತೇವೆ ಆಗ ಅರಸನು ಒಬ್ಬ ಕಂಚುಕಿಯನ್ನು ಕರೆದು ಅವನಿಗೆ ಹೋಗಿ ಆಕೆಯ ಹೊಲಮನೆಗಳನ್ನು ಈಕೆಯು ದೇಶವನ್ನು ಬಿಟ್ಟ ದಿನದ ಹಿಂದಿನವರೆಗೂ ಆಕೆಗೆ ಸಲ್ಲತಕ್ಕ ಹೊಲದ ಆದಾಯವನ್ನು ಕೊಡಿಸಿ ಎಂದು ಆಜ್ಞಾಪಿಸಿ ಅವನನ್ನು ಆಕೆಯ ಜೊತೆಯಲ್ಲಿ ಕಳುಹಿಸಿದನು ಎಂಬುದಾಗಿ. ಪ್ರಿಯರೇ ನೋಡಿ, ಆ ಒಂದು ಕುಟುಂಬಕ್ಕೆ ಉಂಟಾದಂತ ಒಂದು 3ನೇ ದೊಡ್ಡ ಆಶೀರ್ವಾದ. ಅವರು ಏನು 7 ವರ್ಷಗಳಕ್ಕೂ ತಮ್ಮ ದೇಶವನ್ನು ಬಿಟ್ಟು ಹೋಗಿ ಮತ್ತೆ ಹಿಂದಿರುಗಿ ಬಂದಾಗ ತಾವು ಕಳೆದುಕೊಂಡಂತ ಎಲ್ಲ ಹೊಲ ಮನೆ ಆಸ್ತಿ ಎಲ್ಲವನ್ನು ಸಹ ಮತ್ತೊಮ್ಮೆ ಹಿಂದಿರುಗಿ ಅವರಿಗೆ ಒದಗಿಸಿಕೊಡುವುದನ್ನ ನೋಡುವುದಾಗಿದ್ದೇವೆ. ಅದು ಮಾತ್ರವಲ್ಲ, ಕೇವಲ ಹೊಲ ಮನೆಗಳನ್ನ ಕೊಡೋದು ಮಾತ್ರವಲ್ಲ, ಅವರಿಗೆ ಅದುವರೆಗೆ ಏನೆಲ್ಲ ಆದಾಯಗಳು ಬರಬೇಕಾಗಿತ್ತು ಆ ಎಲ್ಲ ಆದಾಯವನ್ನು ಸಹ ಅರಸನು ಕೊಡಿಸಿಕೊಟ್ಟದ ನೋಡ್ತೇವೆ. ಪ್ರಿಯರೇ, ಇದು ಹೇಗೆ ಆಯ್ತು? ಇದು ದೇವರಿಂದಲೇ ಅರದ್ದು ಪ್ರಿಯರೇ. ಯಾಕಂದ್ರೆ ಆ ಒಂದು ಕುಟುಂಬದ ಒಂದು ಕಾರ್ಯಗಳು, ಆ ಒಂದು ಕುಟುಂಬದ ಒಂದು ಗುಣಗಳು ಪ್ರಿಯರೇ. ಆ ಒಂದು ಕುಟುಂಬವು ಸೇವಕನ ಕುರಿತಾಗಿ ಚಿಂತಿಸಿದ್ದು, ಆ ಕುಟುಂಬ ಒಂದು ಅತಿ ಸತ್ಕಾರ ಒಂದು ಗುಣ, ಆ ಗಂಡ ಹೆಂಡತಿಯಲ್ಲಿದ್ದ ಒಂದು ಪರಸ್ಪರ ಪ್ರೀತಿ ವಿಶ್ವಾಸ ಮತ್ತು ನಂಬಿಕೆಗಳ ಒಂದು ಆ ಕಾರ್ಯಗಳು, ಅವರ ಎಲ್ಲಾ ಕಾರ್ಯಗಳ ನಿಮಿತ್ತವಾಗಿ ಆ ಒಂದು ಕುಟುಂಬವು ಪಡೆದಂತ ಒಂದು ಆಶೀರ್ವಾದ ಇದು ತಾನೇ ಆಗಿತ್ತು ಪ್ರಿಯರೇ. ಈ ಕುಟುಂಬವು ನಮಗೆ ಕಲಿಸುವಂತ ಸತ್ಯ. ಒಂದು ವೇಳೆ ನಾವು ಸಹ ಈ ಒಂದು ಕುಟುಂಬದ ಹಾಗೆ ಅತಿಥಿ ಸತ್ಕಾರ ಮಾಡುವಂತ ಒಂದು ಕುಟುಂಬವಾಗಿರಬೇಕೆಂಬುದಾಗಿ ನಮಗೆ ಕುಟುಂಬ ಕಲಿಸುತ್ತದೆ ಪ್ರಿಯರೇ. ನಾವು ಸಹ ಈ ಕುಟುಂಬದ ಹಾಗೆ ದೇವರ ಸೇವಕರ ಕುರಿತಾಗಿ ಚಿಂತಿಸುವಂತವರಾಗಿರಬೇಕೆಂಬುದಾಗಿ ನಮಗೆ ಕುಟುಂಬ ಕಲಿಸುತ್ತದೆ ಪ್ರಿಯರೇ.
ಮತ್ತು ಈ ಕುಟುಂಬದ ಹಾಗೆ ನಾವು ಪರಸ್ಪರ ಗಂಡ ಹೆಂಡತಿಯರಾಗಿರುವಾಗ ನಮ್ಮಲ್ಲಿ ಗೌರವ, ನಮ್ಮಲ್ಲಿ ಪ್ರೀತಿ, ನಮ್ಮಲ್ಲಿ ನಂಬಿಕೆ ಇರಬೇಕೆಂಬುದಾಗಿ ನಮ್ಗೆ ಈ ಕುಟುಂಬ ಕಲಿಸುತ್ತದೆ ಪ್ರಿಯರೇ. ಮತ್ತು ನಾವು ನಮ್ಮ ಕೊರತೆ ಕುರಿತಾಗಿ ಚಿಂತಿಸದೆ ಇತರರ ಕೊರತೆಯಾಗಿ ಕುರಿತಾಗಿ ನಾವು ಚಿಂತಿಸಬೇಕೆಂಬುದಾಗಿ ನಮ್ಗೆ ಈ ಕುಟುಂಬ ನಮಗೆ ಕಲಿಸುವಂತದಾಗಿದೆ ಪ್ರಿಯರೇ. ಮತ್ತು ನಮಗೆ ನಮಗೆ ವಹಿಸಲ್ಪಟ್ಟ ಜವಾಬ್ದಾರಿಗಳನ್ನ ನಾವು ನಿರ್ವಹಿಸಬೇಕೆಂಬುದಾಗಿ ನಮಗೆ ಈ ಕುಟುಂಬ ಕಲಿಸುತ್ತದೆ ಪ್ರಿಯರೇ. ನೋಡಿ, ಈ ಈ ಜವಾಬ್ದಾರಿಗಳನ್ನ, ಈ ಗುಣಗಳನ್ನ ಅಳವಡಿಸಿಕೊಂಡು ನಾವು ಜೀವಿಸುವಾಗ ಖಂಡಿತವಾಗಿಯೂ ಸಹ ದೇವರಿಂದ ನಾವು ಆಶೀರ್ವಾದ ನಾವು ಹೊಂದುವಂತರಾಗಿದ್ದೇವೆ ಪ್ರಿಯರೇ. ಓ, ಮೂರು ಒಂದು ದೊಡ್ಡ ಆಶೀರ್ವಾದ ಅವರಿಗೆ ಸಿಕ್ತು. ಅವರಿಗೆ ಮಕ್ಕಳಿಲ್ಲದಂತ ಒಂದು ಕೊರತೆ ನೀಗಿತ್ತು. ಆ ಮಗನು ಸತ್ತಾಗ ಮತ್ತೆ ಬದುಕಿ ಬಂದನು, ಮತ್ತು ಅವ್ರು ಕಳ್ಕೊಂಡ ಎಲ್ಲಾ ಆಸ್ತಿಗಳು ಅವ್ರಿಗೆ ಮತ್ತು ಕೊಡಲ್ಪಟ್ಟಿತ್ತು ಪ್ರಿಯರಿ. ಇದು ತಾನೇ ದೇವರಿಂದ ಉಂಟಾದಂತ ಒಂದು ಆಶೀರ್ವಾದ. ಇಂಥ ಒಂದು ಆಶೀರ್ವಾದಗಳು ಸಿಕ್ಕುವಂತ ಒಂದು ಕುಟುಂಬಗಳು, ನಮ್ಮ ಕುಟುಂಬಗಳು ಸಹ ಆಗ್ಲಿ, ಆ ಕುಟುಂಬಗಳು ಆಗ್ಲಿಕ್ಕಾಗಿ ದೇವರು ನಮಗೆ ಕಲಿಸಿಕೊಡಂತಹ ಈ ಒಂದು ಅತಿಥಿ ಸತ್ಕಾರದ ಒಂದು ಕಾರ್ಯ, ದೇವರ ಸೇವಕರನ್ನ ಕುರಿತಾಗಿ ಚಿಂತಿಸುವಂತ ಒಂದು ಕಾರ್ಯ, ಪರಸ್ಪರ ಗಂಡ ಹೆಂಡತಿಯರಲ್ಲಿ ಪ್ರೀತಿ ವಿಶ್ವಾಸ ಒಂದು ಗೌರವಿಸುವಂತ ಒಂದು ಗುಣಗಳನ್ನ ನಾವು ಕಲಿತುಕೊಂಡ್ರೆ ಖಂಡಿತವಾಗಿಯೂ ಸಹ ದೇವರು ನಮ್ಮನ್ನ ಆಶೀರ್ವದಿಸುವಂತನಾಗಿದ್ದಾನೆ ಪ್ರಿಯರೇ. ದೇವರ ವಾಕ್ಯವನ್ನ ಆಶೀರ್ವದಿಸ್ಲಿ. ಥ್ಯಾಂಕ್ ಯು ಬ್ರದರ್.